ಸೋದರ ಸೋದರೆ, ಸೊ ಕಳೆದ ವಾರ ಏನು ಮಾಡಿದೆ, ಮೆಮೊರಿಯಲ್ ಮೆಡಿಟೇಷನ್ ಅಂತಂದ್ಬಿಟ್ಟು ದರಸಲ್ ಬರೆದಂಥ ಒಂದು ಬುಕ್ಕನ್ನು ನಾವು ಮೆಡಿಟೇಟ್ ಮಾಡ್ತಾ ಇರೋ ಸಂದರ್ಭದಲ್ಲಿ, ಅದರಲ್ಲಿ ಒಂದು ನಾವು ಒಂದು ಚೂಸನ್ ಮಾಡಿರೋಂಥ ಒಂದು ಒಂದು ಚಾಪ್ಟರ್ ಯಾವುದು ಅಂತಂದರೆ ಸ್ಪೆಷಲ್ ಟ್ರಯಲ್ಸ್ ಡ್ಯೂರಿಂಗ್ ದ ಪಾಸ್ ಅವರ್ ಅಂತಂಥದ್ದು. ಸೊ ಪಾಸ್ ಅವರ್ ಸಂದರ್ಭದಲ್ಲಿ ಅನೇಕ ವಿಶ್ವಾಸವಾಗಿರೋಂಥ ಒಂದು ಶೋಧನೆಗಳು ಬರ್ತಾರೆ ಅಂತಂದ್ಬಿಟ್ಟು ಏನ್ಮಾಡ್ತಾರೆ ದರಸಲ್ ಅದರಲ್ಲಿ ಹೇಳೋಂಥ ಒಂದು ಇದನ್ನು ಓದ್ರಿ ಅದರ. ಸೊ ಇದು ಹೆಂಗೆ ಗೊತ್ತಾದ್ರೆ ಜೇಮ್ಸ್ ಬ್ರದರ್, ಇದು ಬುಕ್ಕು ಇಂಗ್ಲೀಷಲ್ಲಿ ಇರೋದು, ಸೊ ಅದು ಕಾಣಲಿಲ್ಲ ತಮಿಳಲ್ಲಿಲ್ಲ ಸರಿತರ ಹೇಳೋಂಥ ಪಾಯಿಂಟ್ಸ ನೀವು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ಬಿಡ್ಕೊಳ್ಳಿ ಓಕೆನ್ರಾ. ಸೊ ನಾವು ಕಳೆದ ವಾರ ಏನು ನೋಡಿದ್ರೆ ಬ್ರದರ್ ಅಸಲ್ ಏನು ಹೇಳ್ತಾರೆ ಬುಕ್ಕಲ್ಲಿ ಅಂದರೆ, ಆ ಒಂದು ಲಾಸ್ಟ್ ಟೈಮ್ ಚೂಸ್ ಮಾಡೋ ಚಾಪ್ಟರ್ ಏನಂತಂದರೆ ಮುಖ್ಯವಾಗಿ
ಈ ಒಂದು ಪಸ್ಕಾ ಸಮಯದಲ್ಲಿ ವಿಶೇಷವಾಗಿರುವಂಥ ಒಂದು ಶೋಧನೆಯಲ್ಲಿ ಬರ್ತಾರೆ ಅಂತ ಹೇಳ್ತಾರೆ. ಏನಕ್ಕೆ ಅಂತ ನೋಡ್ಬೇಕಾದ್ರೆ ಅದನ್ನು ದೇವರು ಏನು ಮಾಡ್ತಾರೆ ಒಂದು ಫಿಲ್ಟ್ರೇಷನ್ ಪ್ರೊಸೆಸ್ಗೆ ಅಂತಂದ್ಬಿಟ್ಟು ಅನುಮತಿ ಮಾಡ್ತಾರೆ ಅಂತ ಹೇಳ್ತಾರೆ. ಯಾವ ರೀತಿ ಅಂದರೆ ಸಭೆಯ ಒಂದು ನಡುವೆನೇ ಒಂದು ಗೊಂದಲಗಳಾಗಿರುತ್ತೆ ಅಥವಾ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ, ದೇವರು ಏನು ಮಾಡ್ತಾರೆ ಅನೇಕ ಒಂದು ಪರೀಕ್ಷೆಗಳನ್ನ ಬಿಡ್ತಾರೆ ಅಂತಂದ್ಬಿಟ್ಟು ಬರ್ತಾರೆ. ಅಸಲು ಹೇಳ್ತಾರೆ. ಸೊ ಹೆಂಗೆ ಅಂತ ಉದಾಹರಣೆ ನೋಡ್ಬೇಕಾದ್ರೆ ಅದರ ವಚನ ಹೇಳ್ತಾರೆ. ಏನಂತ ಹೇಳ್ತಾರೆ ನೋಡ್ಬೇಕಾದ್ರೆ ಸೇತಾನು ಏನಂತ ಪೇತ್ರನ ಗೋಧಿ ಥರ ಜಾಡಿಸ್ಬೇಕು ಅಂತಂದ್ಬಿಟ್ಟು ಜಡಿ ಹಿಡಿಬೇಕು ಅಂದ್ಬಿಟ್ಟು ವಿಶೇಷವಾಗಿರೋಂಥ ಪರ್ಮಿಷನ್ ಏನ್ಮಾಡ್ತಂತೆ ದೇವ್ರ ಹತ್ರ ತೊಗೊಂತಾರೆ ಅಂತ ಹೇಳ್ತಾರೆ. ಸೊ ನೋಡ್ಬೇಕಾದ್ರೆ ಏನಂತಂದರೆ ದೇವ್ರು ಕೆಲವೊಂದೆಲ್ಲ ಈ ಥರ ಅನುಮತಿ ಮಾಡ್ತಾರೆ, ಕೆಲವು ವಿಶೇಷವಾಗಿರೋಂಥ ಆ ಟೈಮು ಟ್ರಯಲ್ಸ್ ಟೈಮು ನಮಗೊಂದು ಪರೀಕ್ಷೆ ಟೈಮು ಅಂತ ಹೇಳ್ತಾರಲ್ಲ. ಸೊ ಅದು ನೋಡ್ಬೇಕಾದ್ರೆ ಅನೇಕ ಟ್ರಯಲ್ಸ್ ಕೂಡ ಯೇಸು ಕ್ರಿಸ್ತನ ಜೀವನದಲ್ಲಿ ನಡೆದಿದೆ. ಯಾವ ಸಂದರ್ಭದಲ್ಲಿ? ಆ ಒಂದು ಸಂದರ್ಭದಲ್ಲಿ ಲಾಸ್ಟ್ ಒಂದು ಟೈಮಲ್ಲಿ ಅಂತ ಹೇಳ್ತಾರೆ. ಸೊ ನೋಡ್ಬೇಕಾದ್ರೆ ಈ ಪಾಸ್ ಅವರ್ ಟೈಮಲ್ಲೇ ಇವೆಲ್ಲ ನಡೆಯುವಂಥ ಒಂದು ಕೆಲಸಗಳಂತ. ಅದಕ್ಕೆ ನೋಡ್ಬೇಕಾದ್ರೆ ಬ್ರದರ್ ಅಸಲ್ ನಮಗೆ ಕೊಡೋಂಥ ಸಜೆಷನ್ ಏನಂತ ನೋಡಿದ್ರೆ ಲಾಸ್ಟ್ ಟೈಮು ಏನಂತ ಹೇಳ್ತಾರೆ. ಹಾಂ ಆ ಮೇಡ ಹಾಕ್ಬಿಡಿ ಜನ ನಾಕ್ ಮೇಡ ಹಿಂಗೆ ನೋಡ್ತಿಲ್ರಿ. ಹಾಂ ಯೇಸು ಕ್ರಿಸ್ತು ಏನಂತ ಅಡ್ವೈಸ್ ಕೊಡ್ತಾರೆ ನಮಗೆ ಅಂತ ಟ್ರಯಲ್ಸಲ್ಲಿ ಹೆಂಗೆ ನಾವು ಜಯಿಸ್ಬೇಕು? ಹಾಂ ಸಂತೋಷವಾಗಿ ಜಯಿಸ್ಬೇಕು. ಆಮೇಲೆ ಯೇಸು ಕ್ರಿಸ್ತರು ಆ ಕಾಲದಲ್ಲಿ ಇದ್ದಂಥ ಶಿಷ್ಯನಿಗೆ ಏನಂತ ಅಡ್ವೈಸ್ ಕೊಟ್ಟರು? ಆ ಗಾರ್ಡನ್ ಗೆಸೆಂಬಲಿ ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡೋಕೆ ಹೋದಾಗ ಏನು ಮಾಡ್ತಾರೆ ಶಿಷ್ಯನಗಳು? ಏನು ಮಾಡ್ತಾ ಇರ್ತಾರೆ? ಇದೇ ಮಾಡ್ತಾ ಇರ್ತಾರೆ. ಅವಾಗ ಶಿಷ್ಯನ ನೋಡ್ಬಿಟ್ಟು ಹೇಳ್ತಾರೆ, ಎಚ್ಚರಿಕೆ ಇಂದಿ ನೀವು ಪ್ರಾರ್ಥಿಸಿ ಅಂತ ಹೇಳ್ತಾರೆ. ಸೊ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಕೂಡ ಅಂತ ಅಡ್ವೈಸ್ ಇವತ್ತು ಕೂಡ ನಮಗೆ ಅಂತಂದರೆ ಎಚ್ಚರಿಕೆಯಿಂದ ಇದ್ದೇ ನಾವು ಪ್ರಾರ್ಥಿಸ್ಬೇಕು. ಯಾಕೆ ನೋಡ್ಬೇಕಾದ್ರೆ ನಮ್ಮ ಒಂದು ಎದುರಾಳಿ ಬಂದ್ಬಿಟ್ಟು ಏನು ಮಾಡ್ತಾರೆ ಗರ್ಜಿಸುವ ಸುಮುತ್ತರ ಯಾರ್ದೋ ನುಂಗಲಿ ಅಂತ ಏನು ಮಾಡ್ತಾ ಇರ್ತಾನೆ ಇವತ್ತು ಅವನು ಹೊಂಚಾಗ್ತಾ ಇರ್ಬೇಕು, ಅವನು ಕಾಯ್ತಾ ಇರ್ಬೇಕು. ಆ ಸಂದರ್ಭದಲ್ಲಿ ನಮ್ಮ ಒಂದು ಕರ್ತವ್ಯ ಏನಂತಂದರೆ ನಾವು ಎಚ್ಚರಿಕೆಯಿಂದ ಇದ್ಬಿಟ್ಟು ನಾವೇನು ಮಾಡ್ಕೋ ಪ್ರಾರ್ಥನೆ ಮಾಡೋದೇ ಇದನ್ನು ತಪ್ಪಿಸ್ಕೊಳಕಂತ ಒಂದೇ ಒಂದು ಮಾರ್ಗ ಅಂದ್ರೆ. ಯಾಕೆ ನೋಡ್ಬೇಕಾದ್ರೆ ಈ ಒಂದು ಸಂದರ್ಭದಲ್ಲಿ ಇವೆಲ್ಲ ಒಂದು ಶೋಧನೆಗಳು ಸಹಜವಾಗಿ ಇದ್ದೇ ಇರ್ತಾರೆ ಅಂದ್ಬಿಟ್ಟು. ಅಂದರೆ ಸತ್ಯ ನೋಡ್ಬೇಕಾದ್ರೆ ಏನಂತಾರೆ ಈ ಒಂದು ಲಾಸ್ಟ್ ಟೈಮ್ ಬಂದಿರೋಂಥ ಒಂದು ಅನೇಕ ಶೋಧನೆಗಳು ಯೇಸು ಕ್ರಿಸ್ತನ ಬಂದಿರೋಂಥ ಟ್ರಯಲ್ಸ್ಗಳಲ್ಲಿ ಯಾವುದಾದ್ರು ಎಕ್ಸಾಂಪಲ್ಸ್ ಹೇಳಿ. ಯಾರಿಗೆ ಅರ್ಥ ಇದೆಯಾ? ಯೇಸು ಕ್ರಿಸ್ತನಿಗೆ ಲಾಸ್ಟ್ ಮೂಮೆಂಟಲ್ಲಿ ಬಂದಿರೋಂಥ ಶೋಧನೆಗಳು ಯಾವುದಾದ್ರು? ಸಹೋದರ ಕೈ ಬಿಟ್ಟಿದ್ದು. ಎಲ್ಲ ಶಿಷ್ಯನಗಳು ಕೈ ಬಿಟ್ಟು ಹೋಗಿದ್ದು. ಆಮೇಲೆ ಯೂದಾಸ್ ಏನು ಮಾಡೋದು ಇವ್ರಿಗೆ ಒಂದು ಹಿಡ್ಕೊಡೋದು ಅದರ ಪೇತ್ರನು ಮೂರು ಸತಿ ಏನು ಮಾಡೋದು ಅನ್ನ ನಿರಾಕರಿಸೋದು ಅದರ. ಆಮೇಲೆ ನೆಕ್ಸ್ಟ್ ಏನಂತ ನೋಡ್ತೀರಿ? ಕಳ್ಳರು ಬಂದ್ಬಿಟ್ಟು ಆಮೇಲೆ ಯಾಜಕ ಬಂದ್ಬಿಟ್ಟೆ ಮಾಡ್ತಾರೆ ಮಹಾಯಾಜಕರ ಬಂದ್ಬಿಟ್ಟಲ್ಲಿ ಅದನ್ನ ಗೇಲಿ ಮಾಡೋಂಥ ಒಂದು ಸಂದರ್ಭಗಳನ್ನ ನೋಡ್ತೀವಿ. ಅದನ್ನ ನೋಡ್ಬೇಕಾದ್ರೆ ವಿಶೇಷವಾಗಿರೋಂಥ ಒಂದು ಸ್ಪೆಷಲ್ ಟ್ರಯಲ್ಸು ಯೇಸು ಕ್ರಿಸ್ತನ ಜೀವನದಲ್ಲಿ ಇದ್ದಲ್ಲ ಅವ್ರ ಜೀವನದಲ್ಲಿ ಸಾಮಾನ್ಯವಾಗಿ ಇಲ್ದಿರೋಂಥ ಒಂದು ಟ್ರಯಲ್ಸ್ ಬಂದು ಹಾಕೊಡಿ ಬಿಡ್ತಾವ್ರ. ಸೊ ನೋಡ್ಬೇಕಾದ್ರೆ ಬ್ರದರ್ ಬರ್ತಾ ಅಂತೀರಿ ಸಿಸ್ಟರ್? ಸಿಸ್ಟರ್ ಬ್ರದರ್ ಬರ್ತಾ ಅಂತೀರಿ? ಅದರ ಸೊ ನೋಡ್ಬೇಕಾದ್ರೆ ನಾವು ಒಂದು ಗಾರ್ಡನ್ ಆಫ್ ಗೆಸ್ ಮೇಲೆ ಕೂಡ ನೋಡ್ಬೇಕಾದ್ರೆ ಭಯಂಕರ ಒಂದು ಯೇಸು ಕ್ರಿಸ್ತನಿಗೆ ಒಂದು ಟ್ರಯಲ್. ಏನಂತ ಹೇಳ್ತಾರೆ ಸಾಧ್ಯವಾದರೆ ಈ ಪಾತ್ರ ನನ್ನೇನಾಗಲಿ ಅಲ್ಲಿಗೆ ಹೋಗಲಿ ಅಂತ ಹೇಳ್ತಾರೆ. ಸೊ ಯೇಸು ಕ್ರಿಸ್ತರು ಅಲ್ಲಿ ಹೇಳಿರೋಂಥ ಒಂದು ಪಾತ್ರ ಯಾವುದು ಏನದು? ಆ ವೇದನೆ ಏನ ಬಿಡಲಿ ಕಷ್ಟ ಸಂಕಟ ಇನ್ನ ಹೋಗ್ಬಿಡಲಿ ಅಂತಂದ್ಬಿಟ್ಟು ಅಲ್ವರ. ಸರಿ ಒಂದು ವಚನ ಇದೆ ನೋಡ್ರಿ, ಯೇಸು ಕ್ರಿಸ್ತನ ಪೇತ್ರರು ಇದೇ ತಾನೆ ಹೇಳೋದು, ನೀವೇನು ಮಾಡಿ ನೀವು ಸಾಯ್ಬಾರ್ದು. ಅವ್ರು ಇದೇ ತಾನೆ ಮಾತಾಡಿದ್ದು ಈ ಕಷ್ಟ ಸಂಕಟಗಳು ಹಿಂಗೆಲ್ಲ ಬರಬಾರ್ದು ಅಂತಂದ್ಬಿಟ್ಟು. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ ಇವ್ರಿಗೆ ಮತ್ತೆ ಅಷ್ಟೆಲ್ಲ ಕದರ್ಸಿರೋರು ಯಾಕೆ ದೇವತೆ ಈ ಥರ ಪ್ರಾರ್ಥನೆ ಮಾಡಿದ್ರು? ಒಂದು ವಚನ ಇದೆ ಬೈಬಲ್ ಓದಿದ್ದೀರಾ, ಯೇಸು ಕ್ರಿಸ್ತರು ಎದೆ ಬಗ್ಗೆ ಯೆರೂಸಲೇಮ್ ಕಡೆ ನಡ್ಕೊಂಡು ಹೋದ್ರು ಅಂತ ಫಾಸ್ಟ್ ಫಾಸ್ಟ್ ಆಗಿ ಎದ್ ಬರ್ತದೆ ಅವಾಗಲ್ಲ ಅವ್ ಸಾಯೋದಿಕ್ಕೆ ಅಂತಾನೆ ಸಿದ್ಧವಾಗಿ ಓಡ್ಬೇಕಾರೆ ಅವಾಗ ಹೋಗ್ತಾರೆ. ನಿಮಿಷರು ವಚನ ಹುಡುಕ್ತಿಂತಾಳೆ. ಹಾ ಲೂಕ್ 9:51 ನೋಡ್ರಿ ನಿಮಿಷ ಅಂತೀನಿ ನೋಡೋಣ ಇದೇ ಇರ್ಬೇಕಲ್ಲ. ಲೂಕ್ 9 ಹಳ್ಳಿಗೆ
ಆದರೆ ಆತನು ಯೆರೂಸಲೇಮಿಗೆ ಹೋಗುವವನಾದುದರಿಂದ ಆ ಸಮಾರ್ಯದವರು ಆತನನ್ನು ಸೇರಿಸಿಕೊಳ್ಳಲಿಲ್ಲ. ಆತನ ಆಕಾಶದಿಂದ ಬೆಂಕಿ ಬಿದ್ದು ನಾಶ ಮಾಡಲಿ ಎಂದು ಬರಲಿಲ್ಲ ಅಲ್ವಾ? ತಮಿಳು ಓದಿದ್ರೆ 53:51 ಓದಿದ್ರೆ ಬಾಲಾಜಿ ಬ್ರದರ್. சிம்மவர் எடுத்துக்கொள்ளப்படும் நாட்கள் சமீபித்த போது அவர் எருசலேமிற்கு போக தமது முகத்தை திருப்பி தமக்கு முன்னாக தூதர்களை அனுப்பினார். அதோட அசோன் பேக்கரு அவர் மக்கா யாவ் கடை திருச்சிரு அந்தந்தரு எருசலேம் கூட ஹோகு அந்த திருச்சி இங்கிலீஷ் ஓர்த்திங் கடை இக்கிமிட்டப்பாஸ் வென் த டைம் வாஸ் கம் தட் ஈ ஷுட் பி ரிசீவ்ட் அப் ஈ ஸ்டெட்ஃபாஸ்ட்லி செட் இஸ் ஃபேஸ் டு கோ டு ஜெருசலேம் அந்த ஹேள்த்தார். அந்த அவரு மக்கா ஹெங்கிட்டு அந்தரு எருசலேம்கே ஹோகு அந்தபிட்டு எதே புக் ஏன் மாட்டா அந்தவரு எருசலேம் ஓத்து இவங்க எருசலேம்க்கு வந்து ஏனாக்தா இத்தோ ಅಲ್ಲಿ ಹೇಳ್ತಾರೆ ವಚನ ವಚನ ಹೇಳ್ತಾರೆ ಅಂದರೆ ಇಟ್ ಕೇಮ್ ಟು ಪಾಸ್ ವೆನ್ ದ ಟೈಮ್ ವಾಸ್ ಕಮ್ ದಟ್ ಈ ಶುಡ್ ಬಿ ರಿಸೀವ್ಡ್ ಅಪ್ ಅಂದರೆ ಅವರು ದೇವರು ಏನಂತಾರೆ ಒಂದು ಪರಲೋಕಕ್ಕೆ ಕರ್ಕೊಳ್ಳೋ ಅಂಥ ಒಂದು ಸಂದರ್ಭ ಅಂದರೆ ಏನಂತಾರೆ ಅವರು ಮರಣನ ಹೊಂದುವಂಥ ಒಂದು ಸಂದರ್ಭದಲ್ಲಿ ಅದರ ಅಂದರೆ ಇವ್ರು ಚೆನ್ನಾಗಿ ಗೊತ್ತಿತ್ತು ಎರಡುಸಲಮ್ಗೆ ಹೋದ್ರೆ ಏನಾಗ್ತೀನಿ ನಾನು ಸಾಯ್ತೀನಿ ಬಿಟ್ಟ ಮತ್ತೆ ಗೊತ್ತಿದ್ದು ಗೊತ್ತಿದ್ರು ಯಾಕೆ ಅಷ್ಟು ತೀವ್ರವಾಗಿ ಎರಡುಸಲಮ್ ಕಡೆ ಹೋದ್ರು ಸಾಯ್ಬೇಕು ಅಂತ ಯಾರು ಚಿತ್ತ ಅಂತ ಅಂದ್ರೆ ದೇವ್ರ ಚಿತ್ತ ಅಂತ ಗೊತ್ತು ಅಂದ್ರೆ ಅಂದ್ರೆ ಯೇಸು ಕ್ರಿಸ್ತನಿಗೆ ಸಾವು ಇನ್ನೂ ಭಯ ಆಯ್ತಾ? ಅವನ್ ಝೀಲ್ ಇತ್ತು, ಇಂಟ್ರೆಸ್ಟ್ ಇತ್ತು, ಮತ್ತೆ ಯೇಸು ಕ್ರಿಸ್ತನ ಮರಣದ ಭಯ ಆಯ್ತಾ? ಪೇತ್ರ ನೋಡ್ಬಿಟ್ಟು ಹೇಳ್ತಾರೆ ಅಪ್ಪಾಲೆಪ್ಪೋ ಸೇತ ಅಂತ ಹೇಳ್ತಾರೆ, ಗದರ್ಸ್ಬಿಟ್ಟು ಹಿಂದೆ ಹೋಗೋ ಸೇತ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿರೋರ್ಗೆ ಮರಣದ ಭಯ ಆಯ್ತಾ ನೋಡ್ಬೇಕಾದ್ರೆ ಖಂಡಿತವಾಗಿ ಯೇಸು ಕ್ರಿಸ್ತನ ಮರಣದ ಭಯನೇ ಇಲ್ಲ. ಅದೆಲ್ಲ ಗೊತ್ತಿಟ್ಕೊಂಡೆ ಬೂರಕ್ಕೆ ಬಂದಿದ್ದು ನಾನು ಸತ್ಯ ಸಾಯ್ಬೇಕು ಅಂತ. ಅದಕ್ಕೆ ನೋಡ್ಬೇಕ್ರೆ ಈ ಅವರು ಹೆಬ್ರೆಯರು 12:2 ಹೇಳ್ಬೇಕಾರೆ ಅವಮಾನವನ್ನು ಯಾವ ಅವಮಾನ ಶಿಲ್ಬೆಯ ಅವಮಾನವನ್ನು ಲೆಕ್ಕಿಸದೆ ಅಂತ ಹೇಳ್ತಾರೆ. ಅಂದರೆ ಯೇಸು ಕೃಷ್ಣ ಚೆನ್ನಾಗಿ ಗೊತ್ತು ಇವರೆಲ್ಲ ಏನೇನು ಮಾಡ್ತಾರೆ ನನಗೆ ಅಂತಂದ್ಬಿಟ್ಟು ಮಾಡ್ತಾಯ್ತಾ ನೋಡ್ಬೇಕು. ಯೇಸು ಕೃಷ್ಣನಿಗೆ ಮರಣದ ಭಯನೇ ಇರಲಿಲ್ಲ ಅದರ. ಅದು ಮಾತ್ರ ಅಲ್ಲ, ಅವರು ಇಸ್ರೇಲ್ ಜನಗಳು ಇವರು ಕೊಡೋಂಥ ಒಂದು ಹಿಂಸೆಯಿಂದ ಬರುವಂಥ ಒಂದು ನಾಚಿಕೆಯಲ್ಲಿ ಇದೆಲ್ಲ ಯಾವುದೋ ಅವಮಾನ ಅಂತ ಲೆಕ್ಕಿಸಲೇ ಇಲ್ಲ ಅವರು ಅದರ. ಹಿಂಗಿರ್ಬೇಕ್ರೆ ಸಾಧ್ಯವಾದ ದೇವರ ಈ ಪಾತ್ರದಿಂದ ತೊಲಗೋಗ್ಲಿ ಅಂತ ಯೇಸು ಕೃಷ್ಣ ಹೇಳೋದ್ರಲ್ಲಿ ಅದು ಏನರ್ಥ? ಏನು ತೊಲಗೋಗ್ಲಿ ಅಂತಂದ್ರು ಹಂಗಂದ್ರೆ ಅವ್ರು ಹೇಳ್ತಾರೆ ನಾನು ಕುಡಿಯುವಂಥ ಪಾತ್ರೆ ನೀನು ಕುಡಿಯೋದಕ್ಕೆ ಆಗ್ತದಾ ಅಂತ ಹೇಳ್ತಾರೆ. ಅದರ ಆಮೇಲೆ ದೇವ್ರು ನನಗೆ ಕೊಟ್ಟಿರೋಂಥ ಪಾತ್ರೆ ನಾನು ಕುಡಿದಿರೋ ಹೋಗ್ಬಿಡ್ತೀನಿ ಅಂತ ಏನು ಮಾಡ್ತಾರೆ ಅವರೇ ಅಂತ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ಇಷ್ಟೆಲ್ಲ ಒಂದು ಆತುರದಿಂದ ಕಾತುರದಿಂದ ಇದೆಲ್ಲ ಫುಲ್ಫಿಲ್ ಮಾಡಬೇಕು ಅಂತ ಅವ್ರ ಮನಸ್ಸಿತ್ತು ಅದರ. ಹಿಂಗೆಲ್ಲ ಇರಬೇಕಾದ್ರೆ ಯಾಕೆ ಅವರು ಹೇಳ್ತಾರೆ ಆ ಮೊಮೆಂಟಲ್ಲಿ ಮಾತ್ರ ದೇವರೇ ಸಾಧ್ಯವಾದ್ರೆ ಈ ಪಾತ್ರದಿಂದ ತೊಲಗೋಗ್ಲಿ ಅಂದ್ಬಿಟ್ಟು ಏನಕ್ಕೆ ಹೇಳ್ತಾರೆ ಹಂಗಾರೆ? ಇದ್ರಲ್ಲಿ ನೋಡ್ಬೇಕಾದ್ರೆ ನಮ್ಗೆ ಏನಿಸ್ತಂದ್ರೆ ಇಷ್ಟು ಒಂದು ನೋಡಿದಂಥ ರೀಸನ್ಸಲ್ಲಿ ಯಾವುದು ರೀಸನ್ಸ್ ಇರೋಕ್ಕೆ ಸಾಧ್ಯವೇ ಇಲ್ಲ, ಕರೆಕ್ಟಾ? ಅಂದ್ರೇನು ಮರಣದ ಭಯ ಇರೋಕ್ಕೆ ಸಾಧ್ಯ ಇಲ್ಲ ಅದರ. ಅಲ್ಲಿ ಯೂದರಿಂದ ಬರುವಂಥ ನಾಚಿಕೆ ಆಗಲಿ ಹಿಂಸೆ ಆಗಲಿ ಅವಮಾನ ಆಗಲಿ ಇದರಲ್ಲಿ ಯಾವುದು ಯೇಸು ಕ್ರಿಸ್ತನಿಗೆ ಏನಿಲ್ಲ, ಯಾವುದಿಗೂ ಭಯ ಇಲ್ಲ. ಅಂದರೆ ಬೇರೆ ಏನೂ ಇರಬೇಕು, ಬೇರೆ ಏನೋ ಕಾರಣ ಇರಬೇಕು. ಏನು ಕಾರಣ? ಅದಕ್ಕೆ ಬೈಬಲ್ ಎಲ್ಲಿ ಕೊಟ್ಟಾರ ಉತ್ತರ? ಯೇಸು ಕ್ರಿಸ್ತ ಈ ಥರ ಅಲ್ಲಿ ಗಾರ್ಡನ್ ಗೆಸೆ ಮೇಲೆ ಹೆಂಗೆ ಪ್ರಾರ್ಥನೆ ಮಾಡಿದ್ರ? ಅದು ಒರಿಜಿನಲ್ ಬೈಬಲ್ ಇಲ್ವೇ ಇಲ್ಲ. ಬೈಬಲ್ ಸ್ಟೂಡೆಂಟ್ ಟೈಮ್ ಮೇಲೆ ಅದನ್ನ ತೆಗೆದ್ಬಿಡ್ಬೇಕು ಅದರ. ಅದು ಒರಿಜಿನಲ್ ಬೈಬಲಲ್ಲಿ ಇಲ್ಲ, ಆದರೂ ಕೂಡ ಯೇಸು ಕ್ರಿಸ್ತನಿಗೆ ಆ ಟೆನ್ಷನ್ ಇತ್ತು. ಅದರ ಏನಂದ್ರೆ ಅದ್ರ ಲಿಟ್ರಲ್ ಆಗಿ ಬರಲ್ಲ ಅನ್ನೋ ಸರಿ, ಯೇಸು ಕ್ರಿಸ್ತನಿಗೆ ಏನಿತ್ತು ಆ ಒಂದು ಟೆನ್ಷನ್ ಖಂಡಿತವಾಗಿ ಇದ್ದೇ ಇದ್ದಿರ್ಬೇಕು. ಯೋಚನೆ ಮಾಡಿ, ಬೆವರು ಕೂಡ ರಕ್ತದ ಅನಿ ಥರ ಬಂತು ಅಂದರೆ ಶಿಷ್ಯನ ಬಂದ್ಬಿಟ್ಟು 3 ಸಲ ಬಂದು ಭೇಟಿ ಮಾಡೋಗ್ತಾರೆ ಅದರ. ಯೇಸು ಕ್ರಿಸ್ತನ ಮಕ ಬಂದ್ಬಿಟ್ಟು ಏನಂತ ಫುಲ್ ಬೆವರೆಲ್ಲ ರಕ್ತದ ಥರ ಬಂದ ಮಕಾಲ ಫುಲ್ ರಕ್ತದ ಥರ ಇದ್ದರೆ ಶಿಷ್ಯನ ಹತ್ರ ಬಂದ್ಬಿಟ್ಟು ಏನಪ್ಪ ಇಷ್ಟೊತ್ತು ಕೂಡ ಅಂತ ಸ್ವಲ್ಪ ಹೊತ್ತು ಕೂಡ ಎಚ್ಚರಿಕೆ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರ್ಬೇಕಾದ್ರೆ ಶಿಷ್ಯನ ಏನು ಮಾಡಿರೋರು? ಏನು ಹೇಳಿರೋರು? ಎದುರ್ಕೊಂಡ್ಬಿಟ್ಟಿರೋರು ಇಲ್ಲ ಗಾಬರಿ ಪಟ್ಕೊಂಡಿರೋರು ಇಲ್ಲ ಏನು ಮಾಡೋ ಅವನ್ನ ಯಾಕೆ ಸ್ವಾಮಿ ಹಿಂಗೆ ಆಗ್ಬಿಡ್ತು ಏನಾಗ ಬಿಡ್ತು ಅಂದ್ಬಿಟ್ಟು ಏನು ಮಾಡಿರೋ ಯೇಸು ಕ್ರಿಸ್ತನಿಗೆ ಒಂದು ರೀತಿಯಲ್ಲಿ ಕಂಫರ್ಟ್ ಮಾಡಿರೋರು, ಕರೆಕ್ಟಾ? ಆದರೆ ಇವೆಲ್ಲ ಯಾವುದು ನಡೆದಿಲ್ಲ ಅಂದ್ರ ಸರಿ ನೋಡ್ಬೇಕಾದ್ರೆ ಏನಾಯ್ತಲ್ಲಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನಂತಾರೆ ಅಲ್ಲಿ ಕಣ್ಣೀರು ಸುಸ್ತಾ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ತುಂಬ ದುಃಖವಾಗಿತ್ತು ಅಂತ ಹೇಳ್ತಾರೆ. ಅದರ ಬೈಬಲ್ ಹೇಳ್ತಾರೆ ಮೈ ಸೋಲ್ ಈಸ್ ಎಕ್ಸೀಡಿಂಗ್ಲಿ ಸಾರೋಫುಲ್ ಅಂಟು ಡೆತ್ ಅಂತ ಹೇಳ್ತಾರೆ. ಅಂದ್ರೆ ಮರಣತಿಕ್ಕೆ ಎದುವಾನ ದುಃಖಂ ಕೊಂಡಿರ್ಕೋ ಅಂತ ಹೇಳ್ತಾರೆ ತಮಿಳಲ್ಲಿ. ಅದರ ಸೊ ಆ ಥರ ಒಂದು ಭಯಂಕರ ಅಂತ ನೋವು ಆ ಒಂದು ಕಷ್ಟ ಯಾರಲ್ಲಿತ್ತು? ಯೇಸು ಕ್ರಿಸ್ತನ ಇತ್ತು ಅದರ. ಸೊ ಮತ್ತೆ ಏನಕ್ಕೆ ಹಂಗೆ ಹೇಳಿದ್ರು ಅಂತ ನೋಡ್ಬೇಕಾದ್ರೆ ಈ ಪ್ರಶ್ನೆ ಉತ್ತರ ಎಲ್ಲಿದೆ ಅಂತಂದರೆ ಬೈಬಲ್ಗೆ ಬೈಬಲೇ ಡಿಕ್ಷನರಿ ಅಂದ್ರೆ ಎಲ್ಲಿದೆ? ಹೀಬ್ರೂಸ್. ಹೀಬ್ರೂಸ್ ಎಲ್ಲಿದೆ? ಯಾರು ಹೀಬ್ರೂಸ್ ಅಂತ ಎಲ್ಲೈತೆ? ಎಲ್ಲ ಒಂದು ಕಡೆ ಐತೆ. ಸರಿ, ಗುಡ್, ಅಷ್ಟಾರ. ಓಕೆ, ಹೀಬ್ರೂಸ್ 5th chapter 7th verse ನೋಡಿ ಇದ್ದೀನಿ. ಹೆಬ್ರೆಯವರು ಜನಿಸಿದ್ದಾರೆ. ಹೆಬ್ರೆಯವರು 5:7 ನಿಮ್ಗೆ ಗೊತ್ತಾಗಲಿ ನಿಮ್ಮ ಮಟ್ಟ ಕೇಳ್ರಿ. ಓಕೆನಾ? ಹೆಬ್ರೆಯವರು 5ನೇ ಅಧ್ಯಾಯದಲ್ಲಿ 7ನೇ ವಚನ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ
ತಪ್ಪಿಸಿ ಕಾಪಾಡ ಶಕ್ತನಾಗಿರುವಾತನಿಗೆ ನೋಡ್ರಿ, ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನ ಆತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿದಂತೆ. ಅಂದ್ರೆ ಹಂಗ್ರೆ ಯೇಸು ಕ್ರಿಸ್ತು ಏನಂತಾರೆ, ಮರಣದಿಂದ ಕಾಪಾಡೋಕೆ ಶಕ್ತನಾಗಿರೋರು ಅವ್ರ ಹತ್ರಕ್ಕೆ ಕಣ್ಣೀರು ಸುರಿಸ್ತಾ ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡಂತೆ, ಅಲ್ಲಿ ಸಲ್ಲಿಸಿದ್ರಂತೆ. ಅಲ್ವರ ಹಂಗಾರೆ ಯೇಸು ಕ್ರಿಸ್ತು ಇಲ್ಲಿ ನೋಡ್ಬೇಕ್ರೆ ವಚನ ಪಕ್ಕ ಹೆಂಗ ಅನ್ಸ್ತದೆ, ಯೇಸು ಕ್ರಿಸ್ತು ಮರಣ ಅಂದ್ರೆ ಏನಂತೆ, ತುಂಬಾ ಭಯ. ಅಲ್ವರ ಆ ಭಯದಿಂದ ಅಯ್ಯೋ ದೇವರೇ ನನ್ನ ಮರಣದಿಂದ ಕಾಪಾಡುವ ಅಂತಂದ್ಬಿಟ್ಟು ಯೇಸು ಕ್ರಿಸ್ತು ಕಣ್ಣೀರು ಸುರಿಸ್ತಾರ ದೇವತೆ ಕೇಳ್ಕೊಂಡ್ರ. ಇದು ನೋಡಿದ್ರೆ ವಚನ ಹಂಗೆ ಲಿಟ್ರಲ್ ಹಂಗೆ ಅನ್ಸ್ಬಿಡ್ತಾರೆ. ಹಿಂಗೆಲ್ಲ ಇತ್ತು ಅಂತಂದ್ರೆ ಯೇಸು ಕ್ರಿಸ್ತು ಏನಕ್ಕೆ ತೀವ್ರವಾಗಿ ಅಂತ ಯೆರೂಸಲೇಮ್ ಕಡೆ ಹೋಗ್ಬೇಕು, ಏನಕ್ಕೆ ನಾನು ದೇವ್ರು ಕೊಡಂತ ಪಾನ ಪತ್ರ ಪಾನ ಮಾಡ್ದೆ ಇದ್ಬಿಡ್ತೀರಾ ಅಂತ ಹೇಳಿದ್ರು. ಅವರು ನನ್ಗೆ ನೇಮ್ ಸಹಿತ ದೀಕ್ಷಾ ತೊಗೊಂಡು ಇದ್ಬಿಡ್ತೀನಿ ಅಂತ ಯಾಕೆ ಹೇಳಿದ್ರು. ಅಲ್ವರ ಪೇತ್ರನ್ ಯಾಕೆ ಹಿಂದೆ ಹೋಗೋ ಸಹಿತ ಅಂತ ಹೇಳ್ಬೇಕು ಅಲ್ವರ. ಹಂಗ್ರಿ ವಚನದ ಅರ್ಥ ಏನು? ಸರಿ, ಯೇಸು ಕ್ರಿಸ್ತನಿಗೆ ಮರಣದ ಭಯ ಆಯ್ತಾ ಅಂತ ನೋಡ್ಬೇಕ್ರೆ, ಯಾವ ಮರಣದ ಬಗ್ಗೆ ಯೇಸು ಕ್ರಿಸ್ತನ ಭಯ ಆಯ್ತು? ಎಸ್, ಯೇಸು ಕ್ರಿಸ್ತನಿಗೆ ಮೊದಲನೇ ಮರಣನೇ ಇಲ್ಲ ಅಲ್ವರ. ಯಾವುದು? ಆರಾಮಿಂದ ಅಂತ ಬಂದಂತ ಮರಣ ಯಾರಿಗಿಲ್ಲ? ಯೇಸು ಕ್ರಿಸ್ತನಿಗಿಲ್ಲ. ಸರಿ, ಇನ್ಯಾವ ಮರಣ ಐತೆ ಬೈಬಲಲ್ಲಿ? ಸೆಕೆಂಡ್ ಡೆತ್. ಅದು ಬಿಟ್ಟು ಇನ್ನೊಂದು ಇಟ್ಟಿದ್ದೆ, ಏನೋ ಸ್ಯಾಕ್ರಿಫಿಷಿಯಲ್ ಡೆತ್ ಕರೆಕ್ಟಾ? ಒಂದು ಆಡಮಿಕ್ ಡೆತ್ ಅದು ಆದಮಿಂದ ಬಂದಂತ ಮರಣ. ಎರಡನೇದು ಸೆಕೆಂಡ್ ಡೆತ್, ಮೂರನೇದು ಸ್ಯಾಕ್ರಿಫಿಷಿಯಲ್ ಡೆತ್ ಅಲ್ವರ. ಇವಾಗ ನಾವು ಯಾವ್ದು ಅನ್ಭವಿಸ್ತಾ ಇದ್ರೆ ಸ್ಯಾಕ್ರಿಫಿಷಿಯಲ್ ಡೆತ್ ಅಲ್ವರ. ಆದಮಿಂದ ಅಂತ ಬಂದಿದ ಮರಣ ನಮ್ಗೆ ಅಂತ ಇವಾಗ ನಮ್ಗಿಂದ ಯೇಸು ಕ್ರಿಸ್ತ ವಿಮೋಚನೆ ಮಾಡ್ಬಿಟ್ರು. ಇವಾಗ ನಾವೆಲ್ಲ ನೆಕ್ಸ್ಟ್ ಸಹಾಯಕ್ಕೆ ಹೋದ್ರೆ ಕಾನ್ಸ್ಕ್ರೇಷನ್ ಮಾಡ್ಕೊಂಡಿದ್ರೆ ನಾವು ಯಾವ ಮರಣ? ನಾವು ಸ್ಯಾಕ್ರಿಫಿಷಿಯಲ್ ಡೆತ್. ನಮ್ಮ ಜೀವನ ದೇವರಿಗೆ ತ್ಯಾಗವಾಗಿ ಅರ್ಪಿಸ್ತಾ ಇದ್ರೆ ಆ ತ್ಯಾಗದ ಒಂದು ಬಲಿನೇ ನಾವು ಏನು ಮಾಡ್ತಾರೆ, ಓಟದ ಓಡಿ ಮುಗಿಸೋದು ಅದರ. ಅಂದರೆ ಯೇಸು ಕ್ರಿಸ್ತನಿಗೆ ಆದಾಮಿನ ಮರಣ ಮರಣ ಅಂತ ಇಲ್ವೇ ಇಲ್ಲ ಬಿಟ್ಟಾಕಿ. ತ್ಯಾಗದ ಒಂದು ಮರಣದ ಬಗ್ಗೆನೂ ಅವ್ರ ಭಯನೇ ಇಲ್ಲ ಅದರ. ಧೈರ್ಯವಾಗಿ ಏನು ಮಾಡಿದ್ರು ಪಿಲಾತ್ ಹೇಳ್ತಾರೆ, ನಿಂಗೆ ಗೊತ್ತಿಲ್ಲ ನನಗೆ ಪವರ್ ಇದೆ ಅಂತಂದ್ಬಿಟ್ಟು ನಂತರ ಮಾತ್ರ ಹೇಳ್ಬೇಕು ಹೇಳ್ತಾರೆ. ದೇವ್ರು ಕೊಡ್ತಿದ್ರೆ ನಿನ್ಗೆ ನನ್ನ ಮೇಲೆ ಏನಿಲ್ಲ, ಯಾವ ಅಧಿಕಾರ ಇಲ್ಲ. ಯೇಸು ಕ್ರಿಸ್ತನಿಗೆ ಅದರಲ್ಲಿ ಭಯನೇ ಇಲ್ಲ. ಹಂಗ್ರೆ ಯೇಸು ಕ್ರಿಸ್ತ ಒಂದೇ ಒಂದು ಭಯ, ಯಾಕೆ ಗೊತ್ತಾ? ಸೆಕೆಂಡ್ ಡೆತ್ತಿನ ಭಯ. ಅದರ ಹಂಗಂದ್ರೆ ಅವ್ರ ಮನಸ್ಸಲ್ಲಿ ಆ ಒಂದು ಮೂಮೆಂಟಲ್ಲಿ ಎಷ್ಟು ಟೆನ್ಷನ್ ಇತ್ತು ಅಂತಂದರೆ, ಅವ್ರ ಮನಸ್ಸಲ್ಲಿ ಎಷ್ಟು ದುಃಖ ಇತ್ತು ಅಂತಂದರೆ, ನಾನು ದೇವ್ರ ಚಿತ್ತ ಕರೆಕ್ಟಾಗಿ ನೆರವೇರಿಸಿದ್ದೀನ ಅಥವಾ ನಾನು ನೆರವೇರಿಸಿಲ್ಲ ಅಂತಂದರೆ ದೇವ್ರ ಚಿತ್ತ ಏನಾಗ್ಬಿಡ್ತೀನಿ. ಇವಾಗ ದೇವ್ರ ಕಂಪ್ಲೀಟ್ ಪ್ಲ್ಯಾನ್ ಇವಾಗ ಫ್ಲಾಪ್ ಆಗೋಂಥ ಸ್ಟೇಜ್ ವ್ಯವಸ್ಥೆ ಮಾಡಿ ಅಂತೀನಿ. ಅಂದ್ರೆ ಯೇಸು ಕ್ರಿಸ್ತನ ಕಳಿಸಿರೋದು ದೇವರು ಒಂದೇ ಸತಿಗೆ ಅದರ. ಹೆಂಗೆ ಮಹಾಜಕ ಮಹಾಪುರುಷ ಸ್ಥಳಕ್ಕೆ ಹೋಗ್ಬಿಟ್ಟು ಒಂದೇ ಸತಿಗೆ ಬಲಿ ಸಲ್ಲಿಸ್ಬಿಟ್ಟು ಅದು ರಕ್ತಾಂಚ ಮುಸ್ಬಿಟ್ಟು ಬರಬೇಕಾಗಿತ್ತು. ಆ ಥರ ಯೇಸು ಕ್ರಿಸ್ತ ಕೊಟ್ಟಿದ್ದ ಪರ್ಮಿಷನು ಒಂದೇ ಸತಿ ಚಾನ್ಸು ಅದರ. ಇನ್ನೊಂದು ಸತಿ ಏನು ಮಾಡೋಂಗಿಲ್ಲ, ಏನೇ ಮಿಸ್ಟೇಕು ಮಾಡೋಂಗಿಲ್ಲ ಅದರ. ಅದು ಮಾತ್ರ ಅಲ್ಲ, 3.5 ಇಯರ್ಸ್ ಎಂಡ್ ಆಗೋಯ್ತು ಇವಾಗ ಅದರ. ಇವಾಗ ತಿರ್ಗಾ 3.5 ಇಯರ್ಸಲ್ಲಿ ತಿರ್ಗಾ ಅವಾಗ ರಿವೈಂಡ್ ಮಾಡಿಕೊಂಡು ಏನೋ ಮಿಸ್ಟೇಕ್ ಮಾಡಿ ಕರೆಕ್ಷನ್ ಮಾಡಿಸ್ಕೇನಿಲ್ಲ, ಚಾನ್ಸಸ್ ಇಲ್ಲ ಅದರ, ಟೈಮು ಇಲ್ಲ, ಚಾನ್ಸಸ್ ಇಲ್ಲ. ಅದು ಮಾತ್ರ ಅಲ್ಲ, ಇನ್ನು ಮುಂದಕ್ಕೆ ಬಂದ್ಬಿಟ್ಟು ಬರ್ತಾ ಇಟ್ರೆ ಸಂಗೀತ ಅಂದರೆ ಯೇಸು ಕ್ರಿಸ್ತನಿಗೆ ಕಂಟಿನ್ಯೂಸು ಅಲ್ವರ. ಒಂದು ಒಂದು ಫ್ರ್ಯಾಕ್ಷನ್ ಆಫ್ ಅ ಮೂಮೆಂಟ್ ಕೂಡ ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ರಿಲ್ಯಾಕ್ಸ್ ಮಾಡಿ ಥಿಂಕ್ ಮಾಡೋದಕ್ಕೆ ಅಲ್ಲ ಏನಿದೆ ಅದೆಲ್ಲ ಟೈಮ್ ಇಲ್ಲ. ಅದರ ಇಮ್ಮಿಡಿಯೇಟ್ ಗಾರ್ಡನ್ ಗೆಸ್ ಮೇಲೆ ಅರೆಸ್ಟ್ ಮಾಡಿ ಕೊಡೋಂಗಿದೆ. ಒಂದೇ ಸತಿ ಏನಂತಾರೆ ಅಲ್ಲಿಂದ ಹಿಡಿದು ನಿದ್ದೆ ಮಾಡಿದ್ರ ಬೆಳಿಗ್ಗೆ ಅವ್ರಿಗೆ ಮಾಡೋರಿಗೆ ಜಡ್ಜ್ಮೆಂಟ್ ಪಾಸ್ ಮಾಡಿ ಸಿಲ್ಬೆ ಮೇಲೆ ಸಾಯಿಸೋವರೆಗೂ ಜೀವ ಬಿಡೋವರೆಗೂ ಸುಮ್ಮನೆ ಬಿಟ್ಟಿಲ್ಲ ಅವ್ರನ್ನ. ಆ ಥರ ಭಯಂಕರಗೆ ಮಾಡೋರಿಗೆ ಅವ್ರು ಹಿಂಸೆ ಕೊಟ್ಟಂಗ. ಬೇಕಾದ್ರೆ ಯೇಸು ಕ್ರಿಸ್ತನ್ ಇದನ್ನು ಮನಸ್ಸು ಭಯ ಏನಂತಂದರೆ, ಸರಿ ನಾನು ದೇವರು ಈ ಕಟ್ಟುವಂಥ ಅನುಭವನ ಅವರ ಈ ಮೂಮೆಂಟು ಯಾವುದೋ ಆ ಗಾರ್ಡನ್ ನಮ್ಗೆ ಸುಮ್ಮನೆ ಪ್ರಾರ್ಥನೆ ಮಾಡ್ತಾರಲ್ಲ, ಈ ಅನುಭವ ಸಾಧ್ಯವಾದರೆ ದೇವರೇ ನನ್ನಿಂದ ಏನಾಗಲಿ ತೊಳಗೋ. ನನ್ನ ಮನಸ್ಸಲ್ಲಿ ಅನೇಕ ಸಂದೇಹಗಳು ಬರ್ತಾ ಇದ್ದಲ್ಲ, ನಿನ್ನ ಚಿತ್ತ ನಿರ್ಧರಿಸ್ತಾ ಇದ್ದೀನಿ ಅಂದ್ಬಿಟ್ಟು ಈ ಒಂದು ಅನುಭವ ನನ್ನ ಜೀವನದಲ್ಲಿ ಬಿಟ್ಟಿದ್ದಿಲ್ಲ. ಈ ಅನುಭವ ನನ್ನ ಮೇಲೆ ಬರುವಂಥ ನನ್ನ ಮೇಲೆ ಬರುವಂಥ ಸಂದೇಹಗಳು ಅಲ್ವರ, ಸ್ವಲ್ಪ ಒಂದು ಅಂತಾರೆ ಒಂದು ತಡಮಾಡವಾಗುವಂಥ ಒಂದು ಸಂದೇಹಗಳು, ಈ ಒಂದು ಪಾತ್ರ ಈ ಒಂದು ಅನುಭವ ನನ್ನ ಏನಾಗಲಿ ತೊಲಗೋಗ್ಲಿ ಹೋಗ್ಬಿಡ್ಲಿ, ನನ್ನಿಂದ ಈ ಅನುಭವ ನನಗೆ ಬೇಡ, ಅದು ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತವಾಗಲಿ ಅಂತ ಮಾಡ್ತಾ ಕೇಳ್ಕೊಂತ. ಅದಕ್ಕೆ ನೋಡ್ಬೇಕಾದ್ರೆ ಯಾವ ಮರಣ ಅಂತಂದರೆ ಅವ್ರಿಗೆ ಇದ್ದಿದ್ದ ಭಯ, ಸೆಕೆಂಡ್ ಎತ್ತಿನ ಭಯ ಅದರ. ಅದಕ್ಕೆ ನೋಡ್ಬೇಕಾರೆ ನಮಗೂ ಬ್ರದರ್ಸಲ್ಲಿ ಹೇಳ್ತೇನೆ ಅಂದ್ಕೊಂಡು ಹೇಳ್ಬೇಕಾರೆ, ನಾವೆಲ್ಲ ಕಾನ್ಸಂಟ್ರೇಷನ್ಗೆ ಹೋಗ್ಬೇಕಾದ್ರೆ ನಾವು ಯಾವ್ದ್ರಿಗೂ ಎದುರುಬಾರ್ದು ಅಂತ ಹೇಳ್ತಾರೆ, ಒಂದೇ ಒಂದು ವಿಷಯಕ್ಕೆ ಎದುರಬೇಕು ಅಂತ ಹೇಳ್ತಾರೆ. ಸೆಕೆಂಡ್ ಎತ್ತಿಗೆ ಭಯ ಇರಬೇಕು ಅದರ. ಕೆಲವು ಜನ ಇರ್ತಾರೆ ಓವರ್ ಹೋಯ್ತೀನಿ ಬಿಟ್ಟಾಕೋ ಪರಲ್ಲ ಸೆಕೆಂಡ್ ಎತ್ತಿನ ಹೋಯ್ತೀನಿ ಅಂತಂದರೆ, ಆ ಲೆವೆಲಲ್ಲಿ ಭಯ ಇತ್ತು ಅಂದರೆ ಖಂಡಿತವಾಗೂ ಹೋಯ್ತೀರಿ, ಎಲ್ಲಿಗೆ ಹೋಗ್ಬಿಡ್ತೀರಿ ಅಲ್ಲಿಗೆ ಹೋಗ್ಬಿಡ್ತೀರಿ. ಅಟ್ಲೀಸ್ಟ್ ಸೆಕೆಂಡ್ ಎತ್ತಿದ ಭಯ ಇತ್ತು ಅಂದರೆ ನಮಗೇನಾಗಲ್ಲ, ನಮ್ಗೆ ಅಟ್ಲೀಸ್ಟ್ ಓಟ್ ಅವಾರ್ಡ್ ಮುಗಿಸೋದಕ್ಕೇನು ಇರ್ತಾರೆ, ಇವು ಸೆಕೆಂಡ್ ಎತ್ತಲೀಸ್ಟ್ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಅಟ್ಲೀಸ್ಟ್ ಗ್ರೇಡ್ ಮಿಡ್ ಬರೋಕ್ಕೇನೆ ಇರ್ತಾರೆ ಒಂದು ಚಾನ್ಸಸ್ ಇರ್ತಾರೆ. ಅದರ ಸೆಕೆಂಡ್ ಎತ್ತಿಗೆ ಭಯ ನಾನು ಇಮ್ಯಾಜಿನ್ ಮಾಡ್ರಿ, ಅಂದರೆ ಯಾವ ಲೆವೆಲ್ಗೆ ಅವ್ರು ಅಂತ. ದೇವ್ರಲ್ಲಿ ಪ್ರೀತಿ ಇಲ್ಲ, ದೇವ್ರ ಒಬಿಡಿಯನ್ಸು ಇಲ್ಲ ಅಂತ ಅದೇ ನೋಡ್ತೀವಿ. ಆ ವಚನ ಮುಂದಕ್ಕೆ ಓದಿ ಇವಾಗ ಹೇಳ್ತಾರೆ, ಹೀಬ್ರೂಸಲ್ಲಿ 5th chapter 7th verse ಹಂಗೆ ಮುಂದಕ್ಕೆ ಓದಿ ನೋಡೋಣ. ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸಿ
ಸಮರ್ಪಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟರು. ದೇವರ ಮೇಲಿರಂತಹ ಭಯಭಕ್ತಿ ನಿಮಿತ್ತ ಕೇಳಲ್ಪಟ್ಟರು ಅಂತ ಹೇಳ್ತಾರೆ. ಹಂಗಾರೆ ದೇವರು ಇವ್ರ ಪ್ರಾರ್ಥನೆ ಏನ್ ಮಾಡಿದ್ರು? ಕೇಳ್ಬಿಟ್ಟು ಇವ್ರನ್ನ ಮರಣದಿಂದ ಏನ್ ಮಾಡಿದ್ರು? ತಪ್ಪಿಸ್ರು ಅಂತ ಹೇಳ್ತಾರೆ. ಯಾವ ಮಣ್ಣಿಂದ ದೇವ್ರು ತಪ್ಪಿಸಿದ್ರು? ಶಿವ ಮಣ್ಣ ಅಂತ ಅಲ್ಲ, ಶಿವ ಮಣ್ಣ ಸತ್ತೋಗ್ಬಿಟ್ರು. ಅದಂಗ್ರೆ ಯಾವ ಮಣ್ಣ? ಸೆಕೆಂಡ್ ಡೆತ್ ಅಲ್ವರ. ಅದಕ್ಕೆ ದೇವ್ರು ಬೇಕಾದ್ರೆ ಏಸು ಕುಸಿದಂತ ಭಯ ಸೆಕೆಂಡ್ ಡೆತ್ ಅಲ್ವರ. ಆ ಒಂದು ಫಿಯರು ನಮ್ಮಲ್ಲಿ ಕೂಡ ಏನಾಗಿರ್ಬೇಕು? ನಮ್ಮಲ್ಲಿ ಕೂಡ. ಅದಕ್ಕೆ ಬ್ರದರ್ ಹೆಸರು ಹೇಳ್ತಾರೆ, ಈ ಒಂದು ಸ್ಪೆಷಲ್ ಒಂದು ಟೈಮ್ಸ್ ಅಲ್ಲಿ ನಮ್ಗೆ ಏನಾದ್ರು ಟ್ರಯಲ್ಸ್ ಕೊಡ್ತಾರೆ ಅಂತಂದ್ರೆ ನಮ್ಗೆ ತುಂಬಾ ಭಯಂಕರವಾಗಿ ಕಷ್ಟ ತರ ಇರುತ್ತೆ, ಕಹಿ ಆಗಿರೋಂತ ರೀತಿಯಲ್ಲಿ ಅನುಭವಗಳೇ ಮಾಡ್ತಾರೆ ಕೊಡ್ತಾರೆ. ಅದರ ಕೆಲವೊಂದ್ಸಲ ಹೆಂಗ ಹೇಳ್ತಾರೆ ಬ್ರದರ್ ಹೆಸರು ಹೇಳ್ತಾರೆ, ಇಟ್ ಅದು ನಮ್ಗೆ ಏನಂತಾರೆ, ಇಟ್ ಬಿ ಪೋರ್ಟ್ ಯುವರ್ ಮೌತ್ ಅಂಟಿ ದ ಲಾಸ್ಟ್ ಡ್ರಗ್ಸ್ ಅಂತ ಹೇಳ್ತಾರೆ. ಎಳೆ ಮಕ್ಳಿಗೆ ಔಷಧಿ ಕುಡಿಸ್ಬೇಕಾರೆ ಇವ ಎಳೆ ಮಕ್ಳು ಕುಡಿಯೋದಲ್ಲ, ಅವಾಗ ಏನ್ ಮಾಡ್ತಾರೆ, ಗಟ್ಟಿಗಿಡ್ದು ಕುಡಿಸಲ್ಲ. ಆ ತರ ಕೆಲವೊಂದ್ಸಲ ಅನುಭವ ಇರ್ತದಂತೆ. ಅದು ಹೆಂಗಿತ್ತು ಅಂದ್ರೆ, ದೇವ್ ನಮ್ಮನ್ನು ಫೋರ್ಸ್ ಮಾಡಲ್ಲ, ಅದು ನಮ್ಗೆ ಹೆಂಗಿರ್ತಾರೆ ಅಂದ್ರೆ ದೇವ್ರ ಫೋರ್ಸ್ ಮಾಡೋ ರೀತಿಯಲ್ಲಿ ಬಿಡ್ತಾರೆ. ಸೊ ನೋಡ್ಬೇಕಾದ್ರೆ ಇವೆಲ್ಲ ನಮ್ಗೆ ಲೈಫಲ್ಲಿ ಬರೋಂಥ ಟ್ರಯಲ್ಸ್ಗಳು. ಅದ್ರ ಅದು ನೋಡ್ಬೇಕು. ಲಾಸ್ಟ್ ಟೈಮ್ ಮಾಡಿದ್ರೆ ಈ ಥರ ಎಲ್ಲ ಪಾಯಿಂಟ್ಸ್ ನೋಡಿದೆ. ಅದರ ಸೊ ಈ ಟ್ರಯಲ್ಸ್ಗಳೆಲ್ಲ ನಮ್ಗೆ ಏನು ಮಾಡಬೇಕು, ನಾವು ಎಚ್ಚರಿಕೆಯಿಂದ ಇದೇ ಮಾಡೋಕ್ ನಾವು ದೇವ್ರ ಪ್ರಾರ್ಥನೆ ಮಾಡಬೇಕು ಅಂದ್ಬಿಟ್ಟು ಅನೇಕ ಒಂದು ಪಾಯಿಂಟ್ಸ್ಗಳನ್ನ ನೋಡಿದ್ರಿ ಅದರ. ಸೊ ಈ ಸರ್ತಿ ಏನು ಮಾಡೋದಂತಂದ್ರೆ, ಇವಾಗ ಅದರಲ್ಲೇ ಆ ಬುಕ್ಕಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಅಂದರೆ, ಈ ಥರ ಎಲ್ಲ ಸಿಚುವೇಷನು ಕ್ರಿಸ್ತನ ಒಂದು ಶಿಷ್ಯನ ಜೊತೆಗಿರ್ಬೇಕಾದ್ರೆ ಇವೆಲ್ಲ ಅವರು ಶಿಷ್ಯನ ಮಕ್ಕಳಲ್ಲಿ ನೋಡ್ತಾರೆ. ಇದೆಲ್ಲ ಯೇಸು ಕ್ರಿಸ್ತ ಹೇಳಿದ್ಮೇಲೆ ಆ ಶಿಷ್ಯನ್ಗಳ ರಿಯಾಕ್ಷನ್ ನೋಡ್ಬಿಟ್ಟು ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಅವರು ತುಂಬ ಬೇಜಾರಾಗ್ಬಿಡ್ತಾರೆ. ಅವರ ಏನಪ್ಪ ಯೇಸು ಕ್ರಿಸ್ತ ಮಾತಾಡ್ತಾರೆ, ಸಾಯ್ಬೇಕು ಸಾಯ್ಬೇಕು ಅಂತಂತವ್ರೆ, ಅವರ ನನ್ನನ್ನು ಒಬ್ಬ ಹಿಡ್ಕೋಬಿಡ್ತಾನೆ, ನನ್ನ ಏನಂತ ಶಿಲ್ಪ ಸಾಯ್ಸಾಕ್ಬಿಡ್ತಾರೆ ಅಂತಂದ್ಬಿಟ್ಟು ಆಮೇಲೆ ಪೇತ್ರ ನೋಡಿದ ತಕ್ಷಣ ನೀನೇನು ಮಾಡ್ತೀಯ, ನಾನು ಮೂರು ಸರಿ ನಿರಾಕರಿಸ್ಬಿಡ್ತೀಯಾ, ಇನ್ನು ಸ್ವಲ್ಪ ತೊಂದರೆ ಇವೆಲ್ಲ ಬಿಟ್ಟು ಹೋಗ್ಬಿಡ್ತೀಯ ಅಂತ ಹೇಳ್ತಾರೆ. ಇದೇನು ಸಡನ್ ಹಿಂಗೆ ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಎಲ್ಲ ಶಿಷ್ಯನಿಗೆ ಏನಾಗ್ಬಿಡ್ತಾರೆ, ಬೇಜಾರಾಗ್ಬಿಡ್ತಾರೆ. ಅದರ ನೋಡಿ, ಅದನ್ನು ಮನೇಲಿ ಓದಿಂತೀನಿ, ಆ ಲೂಕಲ್ಲೆಲ್ಲ ಬರ್ತಾರೆ, ಅದರ ಲೂಕು ಜಾನಲ್ಲೆಲ್ಲ. ಅದರ ಏನಾಗ್ತಾನೆ, ಅದಕ್ಕಿಂತ ಮುಂಚೆ ಆ ಒಂದು ಕರ್ತನ ಪಂಕ್ತಿಯಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ನನ್ನ ನಿಮ್ಮ ಇದರಲ್ಲಿ ನನ್ನ 12 ಜನದಲ್ಲಿ ಒಬ್ಬರು ನನಗೆ ಮಾಡ್ತೀರಾ, ಇಟ್ಕೊಡ್ತೀರಾ ಅಂತ ಮಾಡ್ತಾರೆ. ಅಲ್ಲಿ ಅಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ನೋಡ್ತೀನಿ ಜಾನ್ 13 ಚಾಪ್ಟರ್ ತೆಗಿರಿ, 21st ವರ್ಸ್ ಓದಿಂತೀನಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಬಿಡಕೊಡುವನೆಂದು ಸ್ಪಷ್ಟವಾಗಿ ಹೇಳಿದನು. ನೋಡ್ರೆ ಅಂತ ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ, ನಿಮ್ಮಲ್ಲಿ ಅಂದ್ರೆ ಒಬ್ರು ನಂಗೆ ಏನ್ ಮಾಡ್ತೀರ, ಅನ್ನ ಹಿಡ್ಕೊಡ್ತೀರಾ ಅಂತಂದ್ಬಿಟ್ಟು. ಅದರ ನೋಡ್ಬೇಕ್ರೆ ಶಿಷ್ಯನಿಗೆಲ್ಲ ಏನಾಗ್ಬಿಡ್ತಾರೆ, ತುಂಬಾ ಬೇಜಾರಾಗ್ಬಿಡ್ತಾರೆ ಅವ್ರು. ಯಾಕಂದ್ರೆ ಇವರು ಅದ್ಭುತ ಮಾಡ್ಬೇಕಾದ್ರೆ 70 ಜನ ಕೂಡ ಸೇರಿಸ್ಕೊಂಡಿರ್ತಾರೆ. ಅದರ 70 ಜನದಲ್ಲಿ ಇಬ್ಬಿಬ್ರು ಏನ್ ಮಾಡ್ತಾರೆ, ಜೋಡಿ ಹಾಕಿ ಕಳ್ಸ್ಕೊಡ್ತಾರೆ. ಆ ಪವಿತ್ರಾತ್ಮ ಶಕ್ತಿಗೆ ಹೋಗ್ಬಿಟ್ಟು ಎಲ್ಲ ಅದ್ಭುತಗಳನ್ನ ಮಾಡಿ ದೇವಗಳು ನೋಡ್ಸ್ಬಿಟ್ಟು ಇವರೆಲ್ಲ ಮಾಡ್ಕೊಂಡ್ಬಿಡ್ತಾರೆ. ಅದರ ಅರೆ ಅವ್ರಿಗೆ ಏನ್ ಹೇಳ್ತಾರೆ, ನೀವು ನನ್ನ ಮಾಂಸ ತಿನ್ನೋವರೆಗೂ ನನ್ನ ರಕ್ತನ ಕುಡಿಯೋವರೆಗೂ ನಿಮ್ಗೆಲ್ಲ ಏನಿಲ್ಲ, ಜೀವ ಇಲ್ಲ ಅಂತ ಹೇಳಿದ ತಕ್ಷಣ ಇವ್ರಿಗೆ ಏನಾಗ್ಬಿಡ್ತಾರೆ, ಇವ್ರಿಗೆ ಭಯಂಕರ ಬೇಜಾರಾಗ್ಬಿಡ್ತಾರೆ. ಏನಪ್ಪ ಈ ಮನುಷ್ಯ ಅಂದ್ಬಿಟ್ಟು ಲಿಟ್ರಲ್ ಆಗಿ ರಕ್ತ ಕುಡಿಬೇಕು, ಲಿಟ್ರಲ್ ಆಗಿ ಮಾಂಸ ತಿನ್ಬೇಕು ಅಂತ ಹೇಳ್ತಾರೆ ಅಂದ್ಬಿಟ್ಟು. ಯಾಕಂದ್ರೆ ಧರ್ಮಶಾಸ್ತ್ರ ಕುಡಿದ್ರು, ರಕ್ತ ಏನ್ ಮಾಡಂಗಿಲ್ಲ, ರಕ್ತ ತಿನ್ನಂಗಿಲ್ಲ ಅಂತಂದ್ಬಿಟ್ರು. ಅಂದ್ರೆ ಹಂಗ್ಬಿಟ್ಟು ಈ ಮನುಷ್ಯ ಕುಡಿಬೇಕು ಅಂತ ಹೇಳ್ತಾರೆ ಅಂದ್ಬಿಟ್ಟು ಇವ್ರಿಗೆ ಏನಾಗ್ಬಿಡ್ತು, ಒಂಥರ ಭಯ ಆಗ್ಬಿಡ್ತು. ಅದರ ಏನಪ್ಪ ಮಾಂಸ ತಿನ್ಬೇಕು ಅಂತ ಹೇಳ್ತಾರೆ ಅಂದ್ಬಿಟ್ಟು, ಇವ್ನ ಹೆಂಗ್ ತಿನ್ನೋದು. ಅಂದ್ರೆ ಇವೆಲ್ಲ ನೋಡ್ಬೇಕಾದ್ರೆ ಅಂತ ಧರ್ಮಶಾಸ್ತ್ರ ವಿರುದ್ಧವಾಗಿತ್ತು. ಅದೇ ನೋಡ್ಬೇಕಾದ್ರೆ ಬೇಜಾರಾಗೇ ನೋಡ್ಬಿಡ್ತಾರೆ, ಅಲ್ಲಿ ಹೋಗ್ಬಿಡ್ತಾರೆ. ನಿಧಾನವಾಗಿ ಯೇಸು ಕ್ರಿಸ್ತ ಕೇಳಿದ್ರೆ ಯೇಸು ಕ್ರಿಸ್ತ ಮಾಡಿರೋ ಎಕ್ಸ್ಪ್ಲೇನ್ ಮಾಡಿರೋ, ನಾನೇ ಪರಲೋಕ ಬಂದಂತ ಮನ್ನ ಅಲ್ವರ. ಆ ಕಾಲ ಇಜ್ಜನಗಳಿಗೆ ಮನ್ನ ತಿನ್ನೇ ಜೀವ ಬಂತು, ನನ್ನನ್ನು ತಿಂದಿದ್ರೆ ಹಂಗಂದ್ರೆ ನಾನು ಕೊಡೋಂಥ ಜೀವ ನೀವು ತೊಗೊಂಡಿದ್ದೆ ಅಂದರೆ ನಿಮ್ಗೆ ಯಾವತ್ತೂ ಮರಣನೇ ಇರ್ತಾ ಇಲ್ಲ ಅಂತಂದ್ರೆ. ಸೊ ಈ ರೀತಿ ನೋಡ್ಬೇಕಾದ್ರೆ ಶಿಷ್ಯರು ಬಿಟ್ಟೋಗ್ಬಿಟ್ರು ಅಲ್ವರ. ಆದರೆ ಈ 12 ಜನ ಶಿಷ್ಯರು ಮಾತ್ರ ಯಾವಾಗೂ ಜೊತೆಗಿದ್ದಂಥ ಶಿಷ್ಯರುಗಳೇ ಅಲ್ವರ. ಯಾವಾಗೂ ಜೊತೆಗೆ ನಂಬಿಕಸ್ತರಾಗಿರೋಂಥ ಶಿಷ್ಯರುಗಳೇ ಅದರ. ಅವ್ರನ್ನಲ್ಲಿ ಯಾವುದೇ ರೀತಿ ಸಪ್ರೇಟಾಗಿ ಬಿಡಲೇ ಇಲ್ಲ ಅವ್ರನ್ನ, ಅದರ ಒಟ್ಟಿಗೆ ಇಟ್ಕೊಂಡಿದ್ರು. ಅದರ ಸಡನ್ ಹುಟ್ಟಿ ವಿಗೇಸು ಕುಸಿ ಹೇಳ್ತಾರೆ, ನಿಮ್ಮಲ್ಲಿ ಏನಾಗ್ತೀರ ಒಬ್ರು ನಾನು ಬಿಟ್ಕೊಡ್ತೀನಿ ಅಂತ ಹೇಳ್ಬೇಕ್ರೆ ಆ ಒಂದು ಸೀನ್ ವ್ಯವಸ್ಥೆ ಮಾಡಿ ಅಂತೀನಿ. ಎಲ್ಲರಿಗೂ ಎಷ್ಟು ಬೇಜಾರಾಗಿರ್ಬೇಕು, ಏನಪ್ಪ ಇದು ನಾವೇ ಅದು ಯಾರು ಅಂತ ಹೇಳಿಲ್ಲ, ಯೇಸು ಕುಸು ಮಾತ್ರ ಗೊತ್ತು ಯಾರು ಅಂತಂದ್ಬಿಟ್ಟು. ಇವಾಗ 12 ಜನ ಹೇಳಿದ ತಕ್ಷಣ ಅವ್ರ ಮನಸ್ಸಿನ ಏನಾಗ್ಬಿಡ್ಬೇಕು, ಇವಾಗ ಯಾರಪ್ಪ ನಾನೇ ಇಟ್ಕೊಂಡ್ಬಿಡ್ತೀನಿ ನೀವು ಇಟ್ಕೊಡ್ತೀನಿ ಅಂತ. ಅವಾಗ ಇಮ್ಮಿಟಾಗಿ ಏನು ಮಾಡ್ತಾರೆ, ಅವಾಗ ಪೀಟ್ರ್ ಕೇಳ್ತಾರೆ ಇಮ್ಮಿಟಾಗೆ ಜಾನ್ಗೆ, ಹೋಗ್ಬಿಟ್ಟು ಯೇಸು ಕ್ರಿಸ್ತನ ಕೇಳು ಯಾರು ಅಂತಂದ್ಬಿಟ್ಟು ಅಂದ್ರೆ. ಅವಾಗ ಜಾನ್ಗೆ ಹೇಳ್ತಾರೆ, ಯಾರು ನನ್ನ ಜೊತೆಗೆ ಪಾತ್ರೆಯಲ್ಲಿ ಕೈಯನ್ನು ಹತ್ತಾರೋ ಅವ್ರನ್ನ ಏನು ಮಾಡ್ತಾರೆ ನನಗೆ ಅವ್ರನ್ನ ನನಗೆ ಇಟ್ಕೊಡ್ತಾರೆ ಅಂತ ಹೇಳ್ಬೇಕಾದ್ರೆ ಅವಾಗ ಯಾಕಂತಂದ್ರೆ ನೋಡಿಂತೀನಿ 27th ವರ್ಸ್. ನೋಡ್ರ ತುತ್ತನ್ನು ತಗೊಂಡ ಕೂಡಲೇ ಯಾರು ಒಪ್ಬಿಟ್ಟಂತೆ, ಸೈತಾನು ಒಪ್ಬಿಟ್ಟಂತೆ. ಅದ್ರ ಹಂಗ ನೋಡ್ಬೇಕ್ರೆ ಯಾರು ಫುಲ್ ಯಾರು ವಶಕ್ಕೆ ಆಗ್ಬಿಟ್ಟ ಅಂತ ನೋಡ್ಬೇಕ್ರೆ, ಸೈತಾನ ವಶಕ್ಕೆ ಆಗ್ಬಿಟ್ಟಂತೆ. ಅದ್ರ ಅದೇ ನೋಡ್ಬೇಕಾದ್ರೆ ನೆಕ್ಸ್ಟ್ ಏನಾಗ್ತದೆ ನೋಡ್ಬೇಕ್ರೆ, ಇನ್ನೊಂದು ಅಲ್ಲೇ ಓದಿಂತೀನಿ 33rd ವರ್ಸ್. ನೋಡ್ರ ಯಹೂದರಿಗೆ ಹೇಳಿದಂತೆ ನಿಮ್ಗೆ ಏನ್ ಮಾಡ್ತೀನಿ ಹಿಂಗೆ ಹೇಳ್ತೀನಿ. ಇವಾಗ ಶಿಷ್ಯನಿಗೆ ಇನ್ನೊಂದು ಶಾಕ್ ಆಗ್ಬಿಡ್ತಾರೆ, ಏನಪ್ಪ ಒಬ್ಬರು ಇಟ್ಕೊಡ್ತೀನಿ ಅಂತಂದ್ರೆ
ಸೆಕೆಂಡ್ ಟೈಮ್ ನೆಕ್ಸ್ಟ್ ಟೈಮ್ ಹೇಳ್ತಾ ಇರ್ತಂದ್ರೆ ನೀನು ಸ್ವಲ್ಪ ಹೊತ್ತು ನಿಮ್ಮ ಜೊತೆಗೆ ಇರ್ತೀವಿ ಅವನೇನಾಗಲ್ಲ ನಿನ್ನ ಜೊತೆಗೆ ಇರೋದಿಲ್ಲ ನೀವು ಉಡ್ತಿರೋ ಹಂಗೇನಾಗೋದಿಲ್ಲ ಸಿಕ್ಕೋದಿಲ್ಲ ಅಂದ್ಬಿಟ್ಟು ಇವರೆಲ್ಲ ಯೇಸು ಕ್ರಿಸ್ತನಿಂದ ಬಂದಿದ್ದು ಏನಕ್ಕೆ ರಾಜ ಆಗ್ತಾರೆ ಇವ್ರ ಜೊತೆ ನಾವೇನಾಗಿರ್ಬೋದಾ ಹನ್ನೆರಡು ಸಿಂಹಾಸನ ನಾವು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಸೈಡ್ ಕೂತ್ಕೊಂಡ್ಬೋದು ಆರಾಮಾಗೆ ರಾಜಾಧಿಕಾರ ರಾಜ ಮಾಡ್ಬೋದು ಇವ್ರು ಸಡನ್ನಾಗಿ ಯೇಸು ಕ್ರಿಸ್ತನ ಹೇಳ್ತಾರೆ ನೀವು ಸ್ವಲ್ಪ ದಿನ ನೋಡೋದೇ ಇಲ್ಲ ಅಂದ್ರೆ ಇವ್ರು ಹೆಂಗಿರ್ಬೇಕು ನಾವೆಲ್ಲ ಫಿಶಿಂಗ್ ಬಿಸ್ನೆಸ್ ಎಲ್ಲ ಬಿಟ್ಟು ಬಂದಿದ್ರಿ ಒಬ್ರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆ ಕೆಲಸ ರಿಟೈರ್ಮೆಂಟ್ ತೊಗೊಂಡು ಬಂದವ್ರೆ ಅದರ ಇನ್ನು ಕೆಲವರು ಏನೆಲ್ಲ ಜವಾಬ್ದಾರಿಗಳಿದೆ ಎಲ್ಲ ಬಿಟ್ಬಿಟ್ಟು ಏನು ಮಾಡ್ಬಿಟ್ರಿ ಇವಾಗ ಎಲ್ಲ ಯೇಸು ಕ್ರಿಸ್ತ ಹಿಂದೆ ಬಂದ್ಬಿಟ್ಟಾರೆ ಸಡನ್ನಾಗಿ ಯೇಸು ಕ್ರಿಸ್ತ ಹೇಳಿದ ತಕ್ಷಣ ಅವ್ರಿಗೆ ಹೆಂಗಾಗಿರೋ ಮೈಂಡ್ ಅಂತೀರಿ ಇವೆಲ್ಲರ ಫುಲ್ ಟೋಟ್ಲಾಗಿ ಏನಾಗ್ಬಿಡ್ತಾರೆ ಅಂದರೆ ಇವ್ರು ಅಪ್ಸೆಟ್ ಆಗಿಬಿಡ್ತಾರೆ ಅದರ ಅದು ಮಾತ್ರ ಅಲ್ಲ ಇದಕ್ಕಿಂತ ಇನ್ನೊಂದು ಗಾಸ್ಪಲ್ ನೋಡೋದು ಏನಾಗ್ತಂತಂದರೆ ಒಬ್ಬೊಬ್ಬರು ಕೂತ್ಕೊಂಡು ಏನು ಮಾಡ್ತಾರೆ ಅಲ್ಲಿ ನಾನು ದೊಡ್ಡವನು ನೀನು ದೊಡ್ಡ ಅಂತ ಜಗಳ ಆಡ್ತಿರ್ತಾರೆ ಅವ್ರು ಅವಾಗ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಎಲ್ಲ ಕಾಲು ತೊಡ್ಬಿಟ್ಟು ಎಕ್ಸಾಂಪಲ್ ಆಗಿರೋದು ನೋಡಿಸ್ತಾರೆ ಅದರ ಅವಾಗ ಹೇಳ್ತಾರೆ ಅದರ ನೀವೆಲ್ಲ ನನ್ನ ಸುತ್ತ ಬಿಟ್ಟೋಗ್ಬಿಡ್ತೀರಾ ನಾನು ಬಿಟ್ಟೋಗ್ತೀನಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ನೀವೆಲ್ಲರೂ ಏನು ಮಾಡ್ತೀರ ನನ್ನ ಬಿಟ್ಟೋಗ್ಬಿಡ್ತೀರಾ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲೇ ಹೇಳ್ತಾರೆ ಆವಾಗ ಪೀಟರ್ ಹೇಳೋದು ಅದರ ಯಾರು ಬಿಟ್ಟರೂ ಸರಿ ನಾನು ಸತ್ರು ಸಿನ ಜೊತೆಗೇನಾಗಿರ್ತೀನಿ ಇರ್ತೀನಿ ಅಂತ ಬಿಟ್ರೆ ಆವಾಗ ಯೇಸು ಕ್ರಿಸ್ತ ಹೇಳ್ತಾರೆ ಇಮ್ಮಿಡಿಯಾಗೆ ಫಸ್ಟು ನೀನು ಏನು ಮಾಡ್ತೀಯಾ ಹೋಳಿ ಕೂಗೋಕ್ಕಿಂತ ಮುಂಚೆ ಮೂರು ಸತಿ ನಾನೇನು ಮಾಡ್ತೀಯಾ ನಿರಾಕರಿಸಿ ಅಂತ ಹೇಳಿದ ತಕ್ಷಣ ಪೀಟ್ರಿಗೆ ದೊಡ್ಡ ಶಾಕು ಅದರ ಹೆಂಗೆ ಹೊಡೆದಂಗೆ ಇರ್ತಾರೆ ಇಮ್ಯಾಜಿನ್ ಮಾಡ್ರಿ ಅಲ್ಲೆಲ್ಲ ಇರೋ ಡಿಸೇಬಲ್ಸ್ ನಡುವೆ ಪೀಟರ್ ಜಾನೇ ತುಂಬ ಕ್ಲೋಸು ಪೀಟ್ರಿಗೆ ಹೆಂಗೆ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ಏನಾಗಿರ್ತಾರೆ ಯಾಕಂದ್ರೆ ಯೇಸು ಕ್ರಿಸ್ತನ ಹತ್ರ ಒಂದು ಬೋಲ್ಡಾಗಿ ಮಾತಾಡೋಕ್ಕೆ ಯಾರಿಗೂ ಕರೇಜ್ ಇರೋಲ್ಲ ಅಲ್ವರ ಎಲ್ಲ ಮಾತಾಡ್ಬೇಕಾದ್ರೆ ಯಾರು ಮುಖಾಂತರ ಮಾತಾಡ್ತಾರೋ ಪೀಟ್ರಿಗೆ ಬಿಡೋರು ಹಂಗೆ ಮಾತಾಡಿ ಮಾತಾಡೋದು ಅಂದ್ಬಿಟ್ಟು ಇವರೇ ಮಾಡೋರು ಇವ್ರಿಗೆ ಅಂತ ಆವೇಸಲ್ಲಿ ಎಲ್ಲ ಮಾತಾಡ್ಬಿಟ್ಟು ಇವರೇ ಬೈಸ್ಕೊಂಡು ಬಂದ್ಬಿಡೋರು ಯಾವಾಗ ಅಲ್ವರ ಸರಿ ಏನಿವೆ ಪೀಟ್ರು ಸಡನ್ನಾಗಿ ಹೇಳಿದ ತಕ್ಷಣ ಏನಾಗ್ಬಿಡ್ತು ಏನಪ್ಪ ಪೀಟ್ರಿಗೆ ಹೆಂಗೆ ಅಂದ್ಬಿಟ್ರಲ್ಲ ಸಡನ್ನಾಗಿ ಇವ್ರು ಏನಾಗ್ಬಿಡ್ತಾರೆ ಶಿಷ್ಯನಿಗೆಲ್ಲ ತುಂಬ ಬೇಜಾರಾಗ್ಬಿಡ್ತಾರೆ ಅದನ್ನು ಹೇಳ್ತಾರೆ 38 ಓದಿ ಅಲ್ಲೇ ಬಿಡ್ತಾರೆ ನೋಡ್ತೀನಿ ಹಾಂ ನೋಡೋರ ನೀವು ಮೂರು ಸತಿ ನೀನ ನಿಜವಾಗ್ಲೂ ಹೇಳ್ತೀಯಾ ನೀನ ಬಿಡೋದೇ ಅಲ್ವಾ ಕೋಳಿ ಕೂಗಕ್ಕಿಂತ ಮುಂಚೆ ನೀನ ಮೂರು ಸತಿ ಏನ್ ಮಾಡ್ತೀಯಾ ನಾನು ಅರಿಯನ ಅಂತಂದ್ಬಿಟ್ಟು ಹೇಳ್ಬಿಡ್ತೀಯ ಅಂತ ಹೇಳ್ತಾ ಇದ್ರ ಎಲ್ಲರಿಗೂ ಏನಾಗ್ಬಿಡ್ತಾರೆ ಫುಲ್ ಟೋಟ್ಲು ಎಲ್ಲ ಮೈಂಡೇ ಕೊಲಾಪ್ಸ್ ಎಲ್ಲಾರ್ದು ಅದರ ನೋಡ್ಬೇಕಾದ್ರೆ ಎಲ್ಲ ತುಂಬ ಬೇಜಾರಾಗಿರ್ತಾರೆ ಏನಪ್ಪ ಈ ಮನುಷ್ಯ ನೋಡಿದ್ರೆ ನಾವು ಎಲ್ಲ ನಂಬ್ಕೊಂಬಂದ್ರೆ ಸಡನ್ನಾಗಿ ನಂಬಿಟ್ರಲ್ಲ ಅಂದ್ಬಿಟ್ಟು ಏನಾಗ್ತಾರೆ ತುಂಬ ಬೇಜಾರಾಗಿರ್ಬೇಕಾದ್ರೆ ಯೇಸು ಕ್ರಿಸ್ತನ ಕೆಪಾಸಿಟಿ ಅವ್ರ ಕ್ವಾಲಿಟಿ ಹೆಂಗಿತ್ತು ಅಂದರೆ ಅವ್ರು ಮನುಷ್ಯನ ನೋಡಿದ ತಕ್ಷಣ ಆ ಮನುಷ್ಯನ ಮೈಂಡಲ್ಲಿ ಏನು ಆಲೋಚನೆ ಬರ್ತಾಯಿತ್ತು ಎಲ್ಲ ಏನು ಗೊತ್ತಾಗ್ತದೆ ಯೇಸು ಕ್ರಿಸ್ತ ಓದ್ಬಿಟ್ಟಿರೋರು ಅಲ್ವರ ಅದಕ್ಕೆ ಮಾಡ್ತಾರೆ ಶಿಷ್ಯನ ಮನಸ್ಸನ್ನು ಓದ್ಬಿಟ್ಟು ಅವ್ರಿಗೇನು ಮಾಡ್ತಾರೆ ಧೈರ್ಯವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅದು ಎಲ್ಲಿಂದ ಅಂದರೆ ಜಾನ್ 14 ಚಾಪ್ಟರಿಂದ ಜಾನ್ 17 ಚಾಪ್ಟರ್ವರೆಗೆ ಏನಾಗ್ತಾರೆ ಇದು ಫುಲ್ ಸಮ್ಮರಿ ಬರ್ತಾರೆ ಆ ಥರ ಅಂದರೆ 14 ಅಧ್ಯಾಯದಿಂದ 17 ಅಧ್ಯಾಯವರೆಗೂ ಶಿಷ್ಯನಿಗೆ ಎಂಕರೇಜ್ ಮಾಡಿ ಶಿಷ್ಯನಿಗೆ ಪ್ರೋತ್ಸಾಹ ಮಾಡಿ ಶಿಷ್ಯನಿಗೋಸ್ಕರ ಏನು ಮಾಡ್ತಾರೆ ಸಿಗುತ್ತೋ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಲ್ವರ ಸರಿ ಏನಂತ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಇದನ್ನು ಮೆಮೋರಿಯಲ್ ಮೆಡಿಟೇಷನ್ ಬರ್ತಾರೆ ಅಸಲ್ ಏನು ಮಾಡ್ತಾರೆ ಪೇಜ್ ನಂಬರ್ 307 ಏನು ಮಾಡ್ತಾರೆ ಅಲ್ಲಿ ಹೇಳ್ಕೊಂಬಿಡ್ತಾರೆ ಅದರ ಸೊ ಅದಕ್ಕೆ ನಾವೇನು ಮಾಡೋಣ ಅಂತಂದರೆ ಕೆಲವೊಂದು ಪಾಯಿಂಟ್ಸ್ ಏನು ಮಾಡೋಣ ಇಲ್ಲಿ ನೋಡೋಣ ಅಂತೀನಿ ನೋಡಿ ಹೇಳ್ತಾರೆ 14th ಚಾಪ್ಟರ್ ಬೈಬಲ್ ಓದಿದ್ದೀವಿ 14th ಚಾಪ್ಟರ್ ಫಸ್ಟ್ ವರ್ಸ್ ಓದಿ ಅಂತಿರೋಣ ಹಾಂ ನೋಡೋಣ ಅಂತ ನಿಮ್ಮ ಹೃದಯ ಏನಾಗಲಿರಲಿ ಫಸ್ಟು ಕಳವಳಗೊಳ್ಳದೇ ಇರಲಿ ಅದರ ಟೆನ್ಷನ್ ಮಾಡ್ಕೊಂಬಿಡ್ರಿ ಗಾಬರಿ ಮಾಡ್ಕೊಂಡ್ರಿ ಬರೋ ಸಿಗ್ತಾ ಯೋಹಾನ ಹಾಂ ಕೇಳ್ರಿ ಗೊತ್ತಿಲ್ಲ ಅಂದರೆ ನಾನು ಮರ್ತಾಬಿಟ್ಕೊಂಡ್ರಿ ಯೋಹಾನ 14:1 ಓಕೆನ್ರಾ ಹಾಂ ಓಕೆನಾ ಅಸೌಂಡ್ ಬೇಕಾದ್ರೆ ನೀವೇನು ಮಾಡ್ಕೊಂಡೋಗ್ಬಿಡಿ ನೀವು ಗಾಬರಿ ಮಾಡ್ಕೊಂಡು ಎಲ್ಲ ಗಾಬರಿ ಮಾಡ್ಕೊಂಡ್ಬಿಡ್ತಾರೆ ಅದರ ಅದೇ ಹೇಳ್ತಾರೆ ಫಸ್ಟ್ ಸಮಾಧಾನ ಮಾಡ್ಕೊಳ್ಳಿ ನೀವು ಗಾಬರಿ ಮಾಡ್ಕೊಂಬಿಡಿ ಅದರ ಕಳವಳಗೊಳ್ದಿರೀ ಕನ್ಫ್ಯೂಸ್ ಆಗದಿರೀ ದೇವ್ರ ಮೇಲೆ ನಂಬಿಕೆ ಇಟ್ರಲ್ಲ ಅದೇ ಥರ ನನ್ನ ಮೇಲೆ ಕೂಡ ಏನ್ಬಿಡ್ರಿ ನೀವು ನನ್ನ ಮೇಲೆ ಕೂಡ ನಂಬಿಕೆ ಇಡ್ರಿ ಅದರ ಯಾಕಂದ್ರೆ ಇಸ್ರೇಲ್ ಜನಗಳು ದೇವ್ರ ಮೇಲೆ ನಂಬಿಕೆ ಇರೋದನ್ನೇ ಅವ್ರಿಗೆ ದೇವ್ರ ರಾಜ್ಯದ ನಿರೀಕ್ಷೆ ಒಂದಿತ್ತು ಅದರ ಅದಕ್ಕೆ ನೋಡ್ಬೇಕಾದ್ರೆ ಶಿಷ್ಯನರಲ್ಲ ಆ ನಿರೀಕ್ಷೆಯಿಂದನೇ ಅವ ಮನುಷ್ಯ ದೇವರಾಜ ಸಮೀಪವಾಗಿದೆ ಸಮೀಪವಾಗಿದೆ ಅಂತ ಹೇಳ್ಬೇಕಾದ್ರೆ ಆ ಮನುಷ್ಯನ ಏನು ಮಾಡಿದ್ರು ಎಲ್ಲ ಬಿಟ್ಬಿಟ್ಟು ಬಂದಿದ್ದು ಅದರ ಆ ಮನುಷ್ಯ ಬಿಟ್ಟು ನಿಜವಾದ ಮಸಿ ಅಂತಂದ್ಬಿಟ್ಟು ಏನಾಗಿಲ್ಲ ಯಾರೋ ಒಂದು ಪಕ್ಕ ಪ್ರೂಫ್ ಏನಿರಲ್ಲ ಅದರ ಅದು ನೋಡ್ಬೇಕು ಜಸ್ಟ್ ಅದ್ಭುತಗಳು ಮಾಡ್ತಾಯಿದ್ರು ಒಳ್ಳೆ ಕೆಲಸಗಳು ಮಾಡ್ತಾಯಿದ್ರು ಅದರ ಆಮೇಲೆ ಯೇಸು ಕ್ರಿಸ್ತರು ಅನೇಕ ಜನಗಳಿಗೆ ಊಟ ಇಲ್ದವ್ರಿಗೆ ಊಟ ಕೊಡ್ತಾಯಿದ್ರು ಅದರ ಸೊ ನೋಡ್ಬೇಕಾದ್ರೆ ಮಾತು ಕೂಡ ಏನಾಗಿತ್ತು ಚೆನ್ನಾಗಿತ್ತು ಅಲ್ವರ ನೋಡ್ಬೇಕು ಇವೆಲ್ಲ ಹೆಂಗಿತ್ತು ಅಂದರೆ ಆ ಒಂದು ಸಪೋರ್ಟಿವ್ ಆಗಿತ್ತು ಅಷ್ಟೇ ಆದರೆ ಯೇಸು ಕ್ರಿಸ್ತನೇ ಮಸಿಯ ಅಂತಂದ್ಬಿಟ್ಟು ಒಂದು ಬೇಕಾಗಿದೆ ಅಂತ ನಿಜವಾದ ಪ್ರೂಫ್ ಏನಾಗಿರಲಿಲ್ಲ ಕಾಣಿಸಲ್ಲ ಏನು ಪ್ರೂಫು ಅಂತಂದರೆ ಮುಖ್ಯವಾಗಿ ಇವರು ಎಕ್ಸ್ಪೆಕ್ಟ್ ಮಾಡೋದಂತೆ ದೇವರಾಜ್ಯನ ಆ ಕಾಲದ ಭೂಲೋಕದಲ್ಲಿ ಯೇಸು ಕ್ರಿಸ್ತ ಮಾಡೋಕೆ ಹೋಗ್ತಾ ಇರಲಿಲ್ಲ ಸ್ಥಾಪನೆ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಅದರ ಅದೇ ನೋಡ್ಬೇಕಾದ್ರೆ ಒಂದ್ಸರಿ ಎಲ್ಲ ಯಹೂದರು ಬಲವಂತವಾಗಿ ಯೇಸು ಕ್ರಿಸ್ತನ ರಾಜಂತರ ಆ ಪಟ್ಟಾಭಿಷೇಕ ಮಾಡೋಕೆ ಕೊಣೋಗ್ತಾರೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ ಅದನ್ನು ಅಸ್ ನೋಡ್ಬೇಕಾದ್ರೆ ಈ ಮನುಷ್ಯಲ್ಲಿ ಏನಾಗ್ತಾರೆ ಇವಾಗ ಎಲ್ಲ ರಿಗ್ರೆಟ್ ಮಾಡೋಕೆ ಶುರು ಮಾಡ್ತಾರೆ ಏನಪ್ಪ ಈ ಮನುಷ್ಯ ಸಾಯ್ಕೋಯ್ತಾನೆ ಓ ಹಂಗಾರೆ ಆ ಕಾಲದಲ್ಲಿ ರಾಜಂತರ ಮಾಡೋಕೆ ಕೊಣೋದಲ್ಲ ತಪ್ಪಿಸ್ಕೊಂಬೋದಲ್ಲ ಓ ಹಂಗಾರೆ ಇವ್ರು ಯಾರು ಇರ್ಬೇಕು ಇವರು ಇವ್ರ ಮಸಿಯಾನೆ ಎಲ್ಲ ಹಂಗಾರೆ ನಾವು ಸುಮ್ಮನೆ ಏನೋ ಮಾಡ್ತಾಯಿದ್ರಿ ಇವ್ರ ಹಿಂದೆ ಹೋಗ್ತಾಯಿದ್ರಿ ಇವ್ರು ನೋಡಿದ್ರೆ ಸಾಯ್ಬೇಕು ಅಂತಂದರೆ ಏನು ಅಂತಂದ್ಬಿಟ್ಟು ಕಾನ್ಸೆಪ್ಟೇ ಗೊತ್ತಿಲ್ಲ ಇವ್ರಿಗೆ ಕರೆಕ್ಟಾ ಯಾಕಂದ್ರೆ ಮಸಿ ಆಗ್ಬಿಟ್ಟು ಸಿನಿಮಾ ಸಾಯ್ಬೇಕು ನಮ್ಮ ವಿಮೋಚನೆ ಮಾಡ್ಬೇಕು ಅಂದರೆ ಇದು ಇವೆಲ್ಲ ಪ್ಲ್ಯಾನ್ಗಳು ಯಾರು ಗೊತ್ತಿಲ್ಲ ಅವ್ರಿಗೆ ಇನ್ನೊಂದ್ರೆ ಇಸ್ರೇಲ್ ಪವಿತ್ರಾತ್ಮ ಕೂಡ ಬಂದಿಲ್ಲ ಅವ್ರಿಗೆಲ್ಲ ಗೊತ್ತೇ ಇಲ್ಲ ಅಂದ್ರೆ ಅದನ್ನ ನೋಡ್ಬೇಕಾದ್ರೆ ತುಂಬ ಒಂದು ಕನ್ಫ್ಯೂಸ್ ಆಗಿರೋ ಮೈಂಡಲ್ಲಿ ಏನು ಮಾಡ್ತಾರೆ ದೇವ್ರ ನಂಬಿಕೆ ಇಟ್ಟರಲ್ಲ ನೀವು ದೇವ್ರ ನಂಬಿಕೆ ಇಟ್ಕೊಂಡು ಎಲ್ಲ ಬಂದಿದ್ದೋ
ಅದರ ಸದೇ ನನ್ನ ಮೇಲೆ ಕೂಡ ನೀವೇ ಮಾಡ್ರಿ ನಂಬಿಕೆ ಇಡ್ರಿ ದೇವರಾಜ್ಯ ಮೇಲೆ ನಂಬಿಕೆ ಇದೆ ತಾನೆ ಅದಕ್ಕೋಸ್ಕರ ನೀವೆಲ್ಲ ತ್ಯಾಗ ಮಾಡಿ ಬಂದಿದ್ದಾನೆ ನನ್ನ ಮೇಲೆ ಕೂಡ ನೀವು ನಂಬಿಕೆ ಇಡ್ರಿ ನೀವೇನು ಮಾಡ್ಕೋಬಿಡಿ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಅಲ್ವರ ನಾನೇನು ಆತರ ನೀವು ಎಂಚ್ಕೊಂಡ ರೀತಿಯಲ್ಲಿ ನಿಮ್ಮ ಮೈಂಡಲ್ಲಿ ಏನೋ ಥಿಂಕ್ ಮಾಡ್ತಾ ಇರ್ಬೋದು ಅಲ್ವರ ಮೋಸ್ಕಾರ ಅಲ್ವರ ಅಂತಂದ್ಬಿಟ್ಟು ಆ ಥರ ಏನೋ ಅಲ್ವಾ ಅದೇ ಥರ ಲಿಟ್ರಲ್ ಮಾಡಿಬಿಡ್ತಾರೆ ಯೇಸು ಕ್ರಿಸ್ತ ಅಂತ ಶಿವನ ಸತ್ಯ ಪರಲೋಕಕ್ಕೆ ಹೋಗಿದ ಮೇಲೆ ಏನು ಮಾಡ್ತಾರೆ ಅಂತಂದ್ರೆ ಹೋಗ್ಬಿಟ್ಟು ಶಿಷ್ಯನವರೆಲ್ಲ ಕೂತ್ಕೊಂಡು ಮೀನಿಡೆ ಕೆಲಸ ಏನು ಮಾಡ್ತಾರೆ ಹೋಗ್ಬಿಡ್ತಾರೆ ಮಾಡೋಕ್ಕೆ ಅಲ್ವರ ಏನಕ್ಕೆ ಏನು ಪ್ರೂಫ್ ಇಲ್ವಲ್ಲ ಇವಾಗ ಯೇಸು ಕ್ರಿಸ್ತ ಹೋದ್ರು ಸರಿ ಕುದುರ್ತಾರೆ ಆದರೆ ಒಂದೆರಡು ಅದೊಂದು ಸರಿ ಕಾಣಿಸ್ಕೊಟ್ರು ಅದರ ಇನ್ನೊಂದ್ಸರಿ ಏನಾದ್ರು ಬರ್ತಾರೆ ಅಂತ ಅಂದ್ಬಿಟ್ಟು ರಾಜ್ಯ ಸ್ಥಾಪನೆ ಮಾಡ್ತಾರೆ ಏನೋ ಏನಿಲ್ಲ ಅವ್ರಿಗೆ ಪ್ರೂಫು ಇಲ್ಲ ಅದಕ್ಕೆ ನೋಡೋಸ್ ನೋಡೋರು ಕಾಯಸ್ ಕಾಯ್ದ್ರು ಅವ್ನು ಏನಾಗ್ಬಿಡ್ತಾವ ಅವ್ರಿಗೆ ಸರಿ ಬಿಟ್ಟಾಗ ನಮ್ಮ ಪಣ್ಣ ಏನು ಮಾಡೋದು ನಮ್ಮ ಪಣ್ಣ ಬಿಸ್ನೆಸ್ ಓಪನ್ ಆಗಿದ್ದು ಆಗುತ್ತೆ ಅಂತ ಬಿಟ್ರು ಅದರ ಸೊ ಅದೇ ನೋಡ್ಬೇಕಾದ್ರೆ ಅವಾಗ ಹೇಳ್ಬಿಡ್ತಾರೆ ನೀವು ನಂಬಿಕೆ ಅಂದಿರಿ ಅದರ ನೀವು ಆ ಥರ ಎಲ್ಲ ಸ್ಟೆಪ್ಸ್ ಏನು ಮಾಡ್ಕೊಬಿಡಿ ತೊಗೊಂಡೋಕೋಬಿಡಿ ನನ್ನ ಮೇಲೆ ನೀವು ನಂಬಿಕೆ ಬಿಡಿ ದೇವ್ರ ಮೇಲೆ ನಂಬಿಕೆ ಇಟ್ಟರಲ್ಲ ಆಯ್ತು ನನ್ನ ಮೇಲೆ ಕೂಡ ಏನು ಮಾಡಿ ನೀವು ನಂಬಿಕೆ ಇಡ್ರಿ ಅಂತ ಯಾಕಂದ್ರೆ ಶಿಷ್ಯನಿಗೆ ಇನ್ನೂ ಗೊತ್ತಿರಲಿಲ್ಲ ಯೇಸು ಕ್ರಿಸ್ತ ಫಸ್ಟು ಮನುಷ್ಯರಿಗೆ ಸ್ಯಾಕ್ರಿಫೈಸ್ ಮಾಡಬೇಕು ಅನಂತರ ಮಹಿಮೆ ಸೇರಿಬಿಟ್ಟು ಅನಂತರ ರಾಜ್ಯನ ಸ್ಥಾಪನೆ ಮಾಡಬೇಕು ಅಂತ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಅದಕ್ಕೆ ನೋಡಿ ಎರಡನೇ ವಚನ ಹೇಳ್ತಾರೆ ಹಾಂ ನಾನು ಮೋಸಗಾರ ಅಲ್ಲ ಅದರ ನಾನು ಸತ್ಯನ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ ಇಲ್ದಿದ್ರೆ ನಿಮ್ಗೆ ಹೇಳ್ತಾ ಇದ್ದಾ ನಾನು ಹೋದ್ರೆ ನಿಮ್ಗೆ ಮಾಡ್ತೀನಿ ಸ್ಥಳವನ್ನು ಸಿದ್ಧ ಮಾಡಿ ನಿಮ್ಮನ್ನ ತಿರ್ಗಾ ಬಂದೇ ಮಾಡ್ತೀನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಅಂತಂದ್ರೆ ನಮ್ಮ ತಂದೆ ಮನೆಯಲ್ಲಿ ಅನೇಕ ಬಿಡಾರಗಳಿದೆ ಅಂತ ಹೇಳ್ತಾರೆ ಇದೆಯಾ ಅವ್ರ ತಂದೆ ಮನೆಯಲ್ಲಿ ಅನೇಕ ಬಿಡಾರಗಳು ನೋಡ್ಬೇಕಾರೆ ಅಂದರೆ ಮ್ಯಾನ್ಷನ್ಸ್ ಅಂತ ಹೇಳ್ತಾರೆ ಅದರ ತಮಿಳೇ ಬರ್ತಾರೆ ಅನೇಕ ವಾಸಸ್ಥಳಗಳು ಅದರ ವಾಸಸ್ಥಳಗಳಿದೆ ದೇವ್ರಿಗೆ ದೇವರೊಂದಿದ್ರೆ ಮನೆಯಲ್ಲಿ ಅನೇಕ ವಾಸಸ್ಥಳಗಳಿದೆ ಅಂತ ಹೇಳ್ತಾರೆ ಹಂಗಾದ್ರೆ ವಾಸಸ್ಥಳ ಅಂದ್ರೆ ಯಾವುದು ಭೂಮಿ ಮನುಷ್ಯನಿಗಾಗಿ ಮಾಡಿದಂಥ ಒಂದು ವಾಸಸ್ಥಳ ಕರೆಕ್ಟಾ ಅದೇ ಥರ ಒಂದೊಂದು ಗ್ರಹಗಳು ಒಂದೊಂದು ನಕ್ಷತ್ರಗಳು ದೇವರು ಮಾಡಿರೋದು ನೋಡ್ಬೇಕಾದ್ರೆ ಸೂರ್ಯ ಚಂದ್ರ ನಕ್ಷತ್ರಗಳು ಒಂದೊಂದು ಯೂನಿವರ್ಸಲ್ ನೋಡ್ಬೇಕಾದ್ರೆ ಎಷ್ಟೋ ಇದೆ ಗ್ರಹಗಳು ಇವೆಲ್ಲ ಅಂದ್ಬಿಟ್ಟು ದೇವರು ಮನೆಯಲ್ಲಿರೋಂಥ ಅನೇಕ ವಾಸಸ್ಥಳಗಳು ಅದರ ಅದರಲ್ಲಿ ಇನ್ನೂ ದೇವರು ಏನು ಮಾಡಿಲ್ಲ ಇನ್ನೂ ಯಾವ ಸೃಷ್ಟಿಗಳನ್ನ ಇನ್ನೂ ಮಾಡಿಲ್ಲ ಅದರ ಅದು ದೇವ್ರ ಚಿತ್ತ ಇದ್ರೆ ಮೋಸ್ಟ್ಲಿ ಏನು ಮಾಡ್ತಾರೆ ಮುಂದಕ್ಕೆ ಮಾಡೋಂಥ ಒಂದು ಪ್ಲ್ಯಾನು ಇದೆ ಅದರ ಬ್ರದರ್ಸ್ ಇದನ್ನ ಹೇಳ್ತಾರೆ ಅದರ ಏನಂತ ಹೇಳ್ತಾರೆ ವಾಸಸ್ಥಳಗಳು ಅಂತ ಹೇಳ್ಬೇಕಾದ್ರೆ ದೇವರು ಸುಮ್ಮನೆ ಇವೆಲ್ಲ ಡಮ್ಮಿಯಾಗಿ ಕ್ರಿಯೇಷನ್ ಮಾಡಿಲ್ಲ ಅಂದ್ಬಿಟ್ಟು ಅದರ ಸುಮ್ಮನೆ ನೋಡ್ಕೊಂಡು ಚೆನ್ನಾಗಿರೋದಕ್ಕೆ ಅಂದ್ಬಿಟ್ಟು ಅದರ ಇವೆಲ್ಲ ದೇವರು ಫ್ಯೂಚರ್ ಏನು ಮಾಡೋಕೆ ಹೋಗ್ತಾರೆ ಏನೋ ಕ್ರಿಯೇಟ್ ಮಾಡೋಕೆ ಹೋಗ್ತಾರೆ ಯಾರ ಮುಖ ಅಂತಂದರೆ ಇಂಡಿವಿಜುವಲ್ ಗಾಡ್ಸ್ ಎಷ್ಟು ಜನ ಇರ್ತಾರೆ ದೇವರುಗಳು ಅವಾಗ ಬ್ಲ್ಯಾಕ್ ಆ್ಯಂಡ್ 44,002 ಯಾರ್ಯಾರು ಅದರ ತಂದೆ ದೇವರು ಆಮೇಲೆ ಯೇಸು ಕ್ರಿಸ್ತು ಅವ್ರ ಜೊತೆಗೆ 144,000 ಜನ ದೇವರುಗಳು ಅದರ ಅಂದರೆ ಇದೇ ಟ್ರಿನಿಟಿ ಅದರ ಮೂರು ಜನ ಈಕ್ವಲ್ ತ್ರೀ ಇನ್ ಒನ್ ಅಲ್ವರ ಹೆಂಗಿರ್ತಾರೆ ಇವ್ರು ನೋಡಿದೆ ಅವ್ರು ನೋಡಿದಾಗ ಅವ್ರು ನೋಡಿದೆ ಇವರು ಇದೇ ನಿಜವಾದ ಟ್ರಿನಿಟಿ ಅದನ್ನ ದೇವರು ಹೇಳ್ತಾರೆ ಒಬ್ಬ ದೇವರು ಇಷ್ಟೆಲ್ಲ ಸೃಷ್ಟಿ ಮಾಡೋರಲ್ಲ ದೇವ್ರೇನು ಮಾಡ್ತಾರೆ ಆ ಸೃಷ್ಟಿಗಳಲ್ಲಿ ಇನ್ನೂ ಏನಾಗಿಲ್ಲ ಜೀವಕವಾಗಿರೋಂಥ ಒಂದು ಸೃಷ್ಟಿಗಳೇನು ಮಾಡಿಲ್ಲ ಅದನ್ನು ಏನು ಮಾಡ್ತಾರೆ ಈ ದೇವರುಗಳ ಮುಖಾಂತರ ಏನು ಮಾಡ್ತಾರೆ ಮಾಡಿಸ್ತಾರೆ ಅದ್ರ ಬ್ರದರ್ ಹೆಸರು ಹೇಳ್ತಾರೆ ಅದನ್ನೇ ಹಿಂಗೆ ಮಾಡ್ಬೋದು ಅಂತಂದ್ಬಿಟ್ಟು ಅದನ್ನು ನೋಡ್ಬೇಕು ಅದೇ ಹೇಳಿದ್ರೆ ಯೇಸು ಕ್ರಿಸ್ತ ನೋಡಪ್ಪ ಇನ್ನೂ ಅನೇಕ ಸೃಷ್ಟಿಗಳಿದೆ ನಮ್ಮ ತಂದೆ ಮನೆ ಅನೇಕ ವಾಸಸ್ಥಳಗಳಿದೆ ನಾನು ಹೋದ್ರೆ ನಿಮ್ಗೇನು ಮಾಡ್ತೀನಿ ಒಂದು ಸ್ಥಳನ ನಿಮ್ಗೋಸ್ಕರ ಕೆಲಸ ಏರ್ಪಾಡು ಮಾಡ್ಕೊಂಡ್ಬಿಡ್ತೀನಿ ಅಲ್ವರ ಅದಕ್ಕೆ ನಂಬಿಕೆ ಅಂದಿರಿ ನಾನು ಹೋದ್ರೆ ಏನು ಮಾಡ್ತೀನಿ ನಿಮ್ಗೆ ವಾಪಸ್ ಬಂದೆ ನೋಡ್ತೀನಿ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ತಕ್ಷಣ ಭಯ ಮಾಡ್ಕೊಂಬಿಡಿ ನಾನು ಹೋದ್ರೆ ಏನು ಮಾಡ್ತೀನಿ ವಾಪಸ್ಸು ನಾನು ಹೋಗೋದು ಒಂದು ಪರ್ಪಸ್ ಇದೆ ನಿಮ್ಗಾಗಿ ಏನೋ ರೆಡಿ ಮಾಡಿಬಿಡ್ತೀನಿ ನಮ್ಮ ಪ್ಲ್ಯಾನ್ ಇದೆ ದೇವ್ರದ ಒಂದು ಚಿತ್ತ ಅದಕ್ಕೋಸ್ಕರ ನೆರವೇರಿಸೋದಕ್ಕೆ ನಾನು ಬಂದಿದ್ದೀನಿ ನೀವು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ದು ಹಂಗೆ ನೋಡ್ಬೇಕಾರೆ ಅನೇಕ ಒಂದು ಸ್ಥಳಗಳಿದೆ ಅದಕ್ಕೆ ನೋಡ್ಬೇಕಾರೆ ಯೇಸು ಕ್ರಿಸ್ತ ಎರಡನೇ ಬ್ರಿಕೆ ಬರ್ಬೇಕಾದ್ರೆ ನೋಡ್ತೀರಿ ಯೇಸು ಕ್ರಿಸ್ತ ಅಂತಾರೆ ವಾಯುಮಂಡಲಿ ಅಧಿಕಾರ ನಡೆಸ್ತಾ ಇರ್ತಾರೆ ಆ ಭೂಲೋಕದಲ್ಲಿ ಎತ್ತಲ್ಪಟ್ಟಂಥ ಸಭೆ ಕಂಪ್ಲೀಟ್ ಆಗಿದೆ ಅಂತ ಸಭೆ ಏನು ಮಾಡ್ತಾರೆ ಅವರು ಕೂಡ ಆಕಾಶ ಮಂಡಲದಲ್ಲಿ ಸೇರಿ ಆಳ್ವಿಕೆ ಮಾಡೋಂಥ ಒಂದು ವಚನ ಅಂತ ಬೈಬಲ್ ಓದಿದ್ರಲ್ಲ ನೋಡಿ ಮೊದಲೇ ತಿಳಿಸೋನಿಕ 4:16-17 ಮೊದಲೇ ತಿಳಿಸೋನಿಕ 4:16 17 ಒಂದು ತಿಳಿಸೋನಿಕರ್ 4:16-17 ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡಬೇಕು ಆಮೇಲೆ ನೆಕ್ಸ್ಟ್ ಹೀಗಾಗಿ ನಾವು ಸದಾಕಾಲ ಹೆಂಗಿರ್ತಿದ್ದೆ ಕರ್ತನ ಜೊತೆಗೆ ಇರ್ತಿದ್ದೆ ಮಾಡ್ತಾರೆ ಹೇಳ್ತಾರೆ ಅದ್ರ ನೋಡ್ಬೇಕ್ರೆ ಈ ಒಂದು ಹೇಳ್ತಾರೆ ಈ ಒಂದು ಸ್ಥಳ ಅಂದ್ರೆ ಯೇಸು ಕ್ರಿಸ್ತನ ಒಂದು ಎರಡನೇ ಮಡಿಕೆಯಲ್ಲಿ ರಾಜ್ಯನ ಆಳ್ವಿಕೆ ಮಾಡೋಕ್ಕೆ ಏನು ಮಾಡ್ತಾರೆ ಒಂದು ಒಂದು ಫಸ್ಟ್ ಒಂದು ಸ್ಟೇಜ್ ಅದರ ಇದಾಗಿ ನಂತರ ಅನೇಕ ಒಂದು ಇನ್ನೊಂದು ಸೃಷ್ಟಿಗಳು ಮಾಡೋದಕ್ಕೆ ದೇವರೇ ಮಾಡ್ತಾರೆ ಪ್ಲ್ಯಾನ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ ನಿಮಗೆ ಸ್ಥಳನ ಪ್ರಿಪೇರ್ ಮಾಡಿ ಬರ್ತೀನಿ ಅಂತ ಹೇಳ್ತಾರೆ ಏನಕ್ಕೆ ಮೂರನೇ ವಚನ ಹೇಳ್ತೀನಿ ಯೋಹಾನ 14:3
ಹಾಂ ನೋಡ್ರ, ನಾನು ಹೋಗಿ ಒಂದು ಸ್ಥಳವನ್ನು ಸಿದ್ಧ ಮಾಡಿದ್ಮೇಲೆ ತಿರುಗಿ ಹೋಗಿ ಏನು ಮಾಡ್ತೀನಿ ನಿಮ್ಮನ್ನ ಕರ್ಕೊಂಡು ಹೋಗಿ. ಹಾಂ ಹಾಂ, ತಿರುಗಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗಿ ಏನು ಮಾಡ್ತೀನಿ ಬೆಳಿಗ್ಗೆ ಸೇರಿಸ್ತೀನಿ. ಯಾಕೆ? ಹ್ಞೂ, ಯಾಕಂತಂದರೆ ನಾನಿರೋ ಸ್ಥಳದಲ್ಲಿ ನೀವು ಕೂಡ ಏನಾಗಿರಬೇಕು ಇರಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ರೆ ದೇವರು ಒಂದು ಪ್ಲ್ಯಾನ್ ಮಾಡಿದ್ರೆ ಅದಕ್ಕೆ ಮಾಡ್ತೀರಿ. ಹೋದ್ರೆ ನಿಮ್ಮ ಸಲ ಪ್ರಿಪೇರ್ ಮಾಡಿ ಜೊತೆಗೆ ಮಾಡ್ತೀರಿ ನಿಮ್ಮನ್ನ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಮ್ ನೆಕ್ಸ್ಟ್ ನಾನು ಹೋಗುವಂಥ ಒಂದು ಸ್ಥಳದ ಮಾರ್ಗ ನಿಮ್ಗೇನಾಗಿದೆ ತಿಳಿದಿದೆ ಅಂತ ಹೇಳ್ತಾರೆ. ಯಾವ್ದಿದ್ದು ಮಾರ್ಗ? ಹಾಂ ಅಷ್ಟೇ, ಅದರ ಪರ್ಲೋಕ ಹೋಗುವಂಥ ಮಾರ್ಗ ನಮ್ಗೇನು ಗೊತ್ತಿಲ್ಲ. ದೇವರು ಒಂದು ಮಾರ್ಗ ಓಪನ್ ಮಾಡೋದು ಯಾವುದಂತೆ, ನ್ಯಾರೋ ವೇ ಆಫ್ ಕಾನ್ಸಿಕ್ರೇಷನ್ ಅಲ್ವರ. ನೋಡ್ಬೇಕ್ರೆ ಇಕ್ಕಟ್ಟಾದ ಒಂದು ಮಾರ್ಗ ನಿಮ್ಗೆ ಹೇಳಿದ್ನಲ್ಲ, ಆ ಮಾರ್ಗ ನಿಮ್ಗೆ ಗೊತ್ತಿದ್ದಿಲ್ಲ. ಆ ಮಾರ್ಗದಲ್ಲಿ ಏನೇನು ಮಾಡಬೇಕು ಇದೆಲ್ಲ ಕೆಲಸಗಳನ್ನ ನೀವು ಮಾಡ್ತಾ ಇರಿ ಅಷ್ಟೇ. ನೀವು ಟೆನ್ಷನ್ ತೊಗೊಂಬಿಡಿ, ನಾನು ಹೋದ್ರೆ ಏನು ಮಾಡ್ತೀನಿ ನಿಮಗೆ ಸ್ಥಳನ ಪ್ರಿಪೇರ್ ಮಾಡಿ ನಿಮ್ಮನ್ನ ಬಂದ್ಬಿಟ್ಟು ಕೊಡೋಕ್ಕೆ. ಅದಕ್ಕೆ ತಾಮಸಿಗೆ ದೊಡ್ಡ ಬಂದ್ಬಿಡ್ತಾರೆ, ಇದೇನು ಸ್ವಾಮಿ ನಮಗೆ ಮಾರ್ಗ ಅಂತ ಹೇಳಿದ್ರೆ ನೀವು ಯಾವಾಗ ಹೇಳಿದ್ರೆ ಏನು ಕೇಳ್ತಾರೆ ನೋಡಿ ಅಂತಾನೆ. ಐದನೇ ವಚನ. ಹೌದ್ರ, ನೀವೆಲ್ಲ ಹೋಗ್ತಿದ್ರೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿಲ್ಲ, ನೀವು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಯಾವ ಬಗ್ಗೆ ಹೇಳಿದ್ರೆ ನಮಗೆ ಅಂತ ಹೇಳ್ಬೇಕು. ಯೇಸು ಕ್ರಿಸ್ತ ಹೇಳ್ತಾರೆ, ನಾನೇ ಮಾರ್ಗವೋ ನಾನೇ ಸತ್ಯವೋ ನಾನೇ ಜೀವವೋ. ಅದರ ಯಾರು ದೇವ್ರ ಹತ್ರ ನನ್ನ ಮುಖಾಂತರ ಅಲ್ದಿರ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾಡ್ತಾರೆ ಅವಾಗ ಹೇಳ್ತಾರೆ. ಅದರ ಆಮೇಲೆ ನೆಕ್ಸ್ಟ್ ಯಾರು ತಂದೆ ಬಳಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ನಾನೇ ಮಾರ್ಗವೋ ನಾನೇ ಸತ್ಯವೋ, ಅಂದ್ರೆ ಯೇಸು ಕ್ರಿಸ್ತನ ಬಿಟ್ಟು ಬೇರೆ ಮಾರ್ಗನೇ ಇಲ್ಲ. ನೆಕ್ಸ್ಟ್ ಆಮೇಲೆ ಅದರ ನೀವೇನು ಮಾಡಿದ್ರಿ ಆತನ ನೋಡಿದಿರಲ್ವ, ನೀವು ಹೇಳ್ತಿರಲ್ಲ ನೀವು ದೇವ್ರ ನಂಬಿಕೆ ತಾನೆ ಬಂದಿದ್ದಿರೋದು. ಅದರ ನನ್ನ ಅಟ್ಲೀಸ್ಟ್ ನಂಬಿಲ್ಲ ಅನ್ನೋ ಪರವಾಗಿಲ್ಲ, ಅಟ್ಲೀಸ್ಟ್ ದೇವ್ರ ನಂಬಿದಿರಲ್ಲ, ದೇವ್ರ ನಂಬಿಕೆ ಇಟ್ಕೊಂಡು ಬಂದಿ ತಾನೆ. ಹಂಗಂದ್ರೆ ಏನು ಮೀನಿಂಗು ದೇವ್ರ ಮೇಲೆ ನಂಬಿಕೆ ಇರೋದು? ನನ್ನ ಮೇಲೆ ಕೂಡ ಏನು ಮಾಡಿ ನೀವು ನಂಬಿಕೆ ಇಡ್ರಿ. ಹೆಂಗೆ ನಂಬಿಕೆ ಇಡ್ರಿ ನೋಡಿ, ಹದಿನೇಳು ಏಳನೇ ವಚನ ಸಿ ಓದಿಂತೀರಿ. ಆತನ ಏನು ಮಾಡಿದ್ರಿ ನೀವು? ನೀವು ನೋಡು ತಿಳ್ಕೊಂಡಿದ್ದೀರಲ್ಲ, ನನ್ನ ಮುಖಾಂತರ ಏನು ಮಾಡಿದೆ ದೇವ್ರನ್ನ ನೋಡ್ಬಿಟ್ಟು ತಿಳ್ಕೊಂಡಿದ್ದೀರಲ್ಲ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಫಿಲಿಪ್ ಏನು ಕೇಳ್ತಾರೆ, ಹೌದು ಸ್ವಾಮಿ ಯಾವಾಗ ನಾವು ದೇವ್ರು ನೋಡಿದ್ರೆ ನೀವೇನು ಮಾಡಿದೆ ನನ್ನ ದೇವ್ರನ್ನ ಒಂದ್ಸತಿ ನೋಡಿಸ್ಬಿಟ್ರಿ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ನೋಡಿದೆ ಯಾರು ನೋಡಿದಂಗೆ? ನಾನು ನೋಡಿದೆ ಯಾರು ನೋಡಿದಂಗೆ? ದೇವ್ರನ್ನ ನೋಡ್ದಂಗೆ ಅಂತ ಬಿಟ್ಟು ಅದನ್ನು ನೋಡ್ಬೇಕು. ಅದನ್ನು ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೇನಂತಂದರೆ ಹೇಳ್ತಾರೆ, ನನ್ನಲ್ಲಿರೋಂಥ ಎಲ್ಲ ಗುಣಗಳನ್ನ ನೋಡಿ ಅರ್ಥ ಮಾಡಿಕೊಂಡ್ರೆ ಇದನ್ನು ಯಾರನ್ನ ನೋಡ್ದಂಗೆ ಅಂತಂದರೆ ತಂದೆ ಆ ದೇವ್ರನ್ನ ನೋಡ್ದಂಗೆ ಅಂತ ಬಿಟ್ಟು ಅದನ್ನು ಆಮೇಲೆ ನೋಡಿ. ನೆಕ್ಸ್ಟ್ ಅಂತಾರೆ, ಎಷ್ಟು ಟೆಂತ್ ಓದ್ಸೋದಿಂತೀನಿ. ಅಟ್ಲೀಸ್ಟ್ ನಿಮ್ಗೆ ಯಾವ್ದಾದ್ರು ಡೌಟ್ ಎಲ್ಲರೂ ಡೌಟ್ ಬರೋಲ್ಲ ಏನಂತ ಮಾತಲ್ಲಿ ನಂಬಿಕೆ ಇಲ್ವಾ, ಸರಿ ಬಿಡಿ ಹೋಲಿ. ಅಟ್ಲೀಸ್ಟ್ ನಾನು ಮಾಡಿದಂಥ ಕ್ರಿಯೆಗಳ ಮುಖಾಂತರ ಅಟ್ಲೀಸ್ಟ್ ನೀವೇನು ಮಾಡಿ ನೀವು ನೀವು ನಂಬ್ರಿ. ಅದರ ಆ ಕ್ರಿಯೆಗಳು ನೋಡ್ಬಿಟ್ಟೆ ನೀವೇನು ಮಾಡಿದ್ರಿ? ಒಂದು ದೇವರ ನಂಬಿಕೆ ಇಟ್ಟು ಒಂದು ರಾಜ್ಯದ ಬಗ್ಗೆ ವಿಶ್ವಾಸ ಬಂದಿರಲ್ಲ, ಅಟ್ಲೀಸ್ಟ್ ಆ ನಂಬಿಕೆ ಏನಾಗಲಿ ಅದ್ರ ಮೇಲೆ ಇರಲಿ ಅಂತ ಮಾಡ್ತಾರೆ. ಯೇಸು ಕ್ರಿಸ್ತ ಒಂದು ರೀತಿಯಲ್ಲಿ ಶಿಷ್ಯನಿಗೆ ಏನು ಮಾಡ್ತಾರೆ ಅಂದರೆ ಅಲ್ಲಿ ಕಂಫರ್ಟ್ ಮಾಡಿ ಏನು ಮಾಡ್ತಾರೆ ಧೈರ್ಯವಾಗಿರೋಂಥ ಒಂದು ಮಾತುಗಳನ್ನ ತುಂಬ್ತಾರೆ. ಅಂದರೆ ನಾನು ಮಾಡಿರೋಂಥ ಕೆಲಸಗಳಂತ ಅಷ್ಟು ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ, ನಾನು ಹೇಳೋಂಥ ಮಾತುಗಳು ಏನಾಗ್ಬೋದು ನಿಮಗೆ ಅರ್ಥ ಆಗದೇ ಇರ್ಬೋದು, ನಿಮಗಂತ ಸುಳ್ತಾರೆ ಇರ್ಬೋದು. ಆದರೆ ನಾನು ಮಾಡಿರೋಂಥ ಒಂದು ಕಾರ್ಯಗಳು ಅಂದರೆ ಸತ್ತೋದವ್ರನ್ನ ಎಬ್ಸಿರೋದು, ಕಣ್ಣಿಲ್ದಿರೋರಿಗೆ ಕಣ್ಣು ಕೊಟ್ಟಿರೋದು, ಕಿವಿ ಇಲ್ದಿರೋರಿಗೆ ಕಿವಿ ಕೊಟ್ಟಿರೋ, ಇದೆಲ್ಲ ಏನಾಗಿದೆ? ಇದೆಲ್ಲ ಕ್ಲಿಯರ್ ಪ್ರೂಫ್ ಆಗಿದೆ, ಕ್ಲಿಯರ್ ಸಾಕ್ಷಿ. ಅದರ ಇದು ದೇವ್ರ ಚಿತ್ತ ಇಲ್ದಿರ ದೇವ್ರ ಹೆಚ್ಚು ಇಲ್ದಿರ ಯಾರೋ ಮನುಷ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಇದ್ರನ್ನೇ ಇಲ್ಲಿ ನೀವು ನೀವು ದೇವ್ರ ಮೇಲೆ ಬರುವೆ ಸೇಟಿರಿ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾರೆ. ನೋಡ್ರ, ಅದಕ್ಕಿಂತ ಮಹತ್ವ ಅಂತ ಕ್ರಿಯೆಗಳು ಮಾಡ್ತೀರಾ ನಡೆಸಿ ಅಂತ ಹೇಳ್ಬೇಕು. ಇವೆಲ್ಲ ಏನಂತಾರೆ ಸ್ಲೋ ಆಗಿ ಶಿಷ್ಯನಿಗೆ ಸ್ವಲ್ಪ ಧೈರ್ಯ ಮಾಡ್ತಾರೆ. ತುಂಬ ಹೌದಪ್ಪ, ನಾವು ಯೇಸು ಕ್ರಿಸ್ತಕ್ಕಿಂತ ದೊಡ್ಡ ಕ್ರಿಯೆಗಳು ಮಾಡ್ತೀರಾ ಅಂದ್ರೆ ಯೇಸು ಕ್ರಿಸ್ತ ರಾಜ್ಯನ ಅಂತ ಸ್ಥಾಪನೆ ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡಿದ್ರು. ಅಂದ್ರೆ ರಾಜ್ಯದಲ್ಲಿ ನಾವೇನೋ ಇನ್ನೂ ಒಂದು ದೊಡ್ಡ ದೊಡ್ಡ ಕ್ರಿಯೆಗಳು ಮಾಡ್ಬೋದು ಅಂತ ಏನಂತ ಅಲ್ಲಿ ಅವ್ರ ಆ ಥರ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೋಡ್ಬೇಕ್ರೆ ಶಿಷ್ಯನಗಳು ಯೇಸು ಕ್ರಿಸ್ತಕ್ಕಿಂತ ದೊಡ್ಡ ಕಾರ್ಯಗಳು ಯಾವ್ದು ಮಾಡೋಕ್ಕೆ ಸಾಧ್ಯ? ಯಾವ್ದು ಮಾಡ್ಬೋದು? ಯೇಸು ಕ್ರಿಸ್ತ ಏನು ಮಾಡಿದ್ರು? ಕಣ್ಣಿಲ್ದ್ರಿಗೆ ಕಣ್ಣು ಕೊಟ್ಟರು, ಕಿವಿಲ್ದ್ರಿಗೆ ಕಿವಿ ಕೊಟ್ಟರು, ಕೈಲ್ದ್ರಿಗೆ ಕೈ ಕೊಟ್ಟರು, ಕಾಲಿಲ್ದ್ರಿಗೆ ಕಾಲು ಕೊಟ್ಟರು, ಕೊನೆಗೆ ಜೀವ ಇಲ್ದಿರೋಗೆ ಏನು ಮಾಡಿದ್ರು? ಜೀವ ಕೊಟ್ಟರು. ಇದಕ್ಕಿಂತ ದೊಡ್ಡ ಅದ್ಭುತ ಯಾವುದು?
ಸತ್ಯನ ಸಾರ್ಬಿಟ್ಟು ಅಲ್ವರ ನೋಡ್ಬೇಕಾರೆ ಯೇಸು ಕ್ರಿಸ್ತ ಮಾಡಿದ್ರು ಅನೇಕ ಜನಗಳು ಅದ್ಭುತ ಮಾಡಿದ್ರು ಅಲ್ವರ. ಮುಖ್ಯವಾಗಿ ಏನ್ ಮಾಡಿದ್ರೆ ಸತ್ತೋಗಿರೋ ಮನುಷ್ಯನ ಮಾಡಿದ್ರು ಎಬ್ಸಿದ್ರು ಅಲ್ವರ. ನೋಡ್ಬೇಕಾರೆ ಯಾವ ಥರ ಲೆವೆಲಲ್ಲಿ ಎಬ್ಸಿದ್ರು ಅಂತ ನೋಡ್ಬೇಕಾರೆ ಸತ್ತೋಗಿರೋ ಮನುಷ್ಯನ ತಿರ್ಗಾ ಜೀವಂತವಾಗಿ ಮಾಡಿದ್ರು ತಗೊಂಬಂದ್ರು. ಆದರೆ ಮನುಷ್ಯ ಅಂದ್ಬಿಟ್ಟು ಜೀವಂತವಾಗಿ ಬಂದಿದ ಮೇಲೆ ಸತ್ಯನ ಕೇಳೋ ರೀತಿಯಲ್ಲಿ ಸತ್ಯದ ಮಾರ್ಗ ನಡೆಯೋ ರೀತಿಯಲ್ಲಿ ಮಾಡಿದ್ರ ಅದು ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ನಾನು ಮಾಡೋದಕ್ಕಿಂತ ಇನ್ನೂ ದೊಡ್ಡ ಅದ್ಭುತ ಕೆಲಸ ನೀವೇನು ಮಾಡ್ತೀರಾ ಮಾಡ್ತೀರಾ ಅಂತಂದರೆ ಸತ್ತೋಗಿರೋ ಮನುಷ್ಯನ ಜೀವಂತವಾಗಿ ತರೋದು ಮಾತ್ರ ಅಲ್ಲ, ಆ ಮನುಷ್ಯರುಗಳಿಗೆ ಆತ್ಮಿಕ ಕಣ್ಣುಗಳನ್ನ ಕಿವಿ ತೆರೆದ್ಬಿಟ್ಟು ಸತ್ಯದ ಮಾರ್ಗದಲ್ಲಿ ನಡೆದಕ್ಕೆ ಮಾಡ್ತೀರಿ ನೀವು ಆ ಒಂದು ಗ್ರೇಟೆಸ್ಟ್ ಮಿರಾಕಲ್ ನೀವೇನು ಮಾಡೋಕ್ಕೋಗ್ತೀರಾ ಮಾಡೋಕ್ಕೋಗ್ತೀರಾ ನೋಡ್ಬೇಕು. ಇವಾಗ ಸಭೆ ಲೋಕ್ತಾರೆ ಅದೇ ಮಾಡ್ತಾ ಇರೋದು ಅದರ ಅಪೋಸ್ಟಲ್ ಪೌಲು ಅವ್ರ ಜೊತೆಗಿಂತ ಎಲ್ಲ ಶಿಷ್ಯಗಳು ಯಾವ ಅದ್ಭುತ ಕೆಲಸ ಮಾಡಿದ್ರೆ ಯೇಸು ಕ್ರಿಸ್ತಕ್ಕಿಂತ ದೊಡ್ಡ ಅದ್ಭುತ ಕೆಲಸ. ಅವ್ರು ಬರೀ 12 ಜನಕ್ಕೆ ಏನು ಮಾಡಿದ್ರು ಈ ಕೆಲಸ ಮಾಡಿದ್ರು, ಆದರೆ 12 ಜನಕ್ಕೂ ಕ್ಲಿಯರ್ ಆಗಿ ಏನಾಗಿಲ್ಲ ಅರ್ಥ ಆಗಿಲ್ಲ. ಆದರೆ ಅದಕ್ಕಿಂತ ದೊಡ್ಡ ಅದ್ಭುತ ಇವತ್ತು ಲೋಕ್ತಾರೆ ಅವ್ರ ಶಿಷ್ಯನೇ ಮಾಡ್ತಾರೆ, ಅವರು ಮಾಡ್ತಾರೆ ಅಂದ್ರೆ 12 ನೆಕ್ಸ್ಟ್ ಹೇಳ್ತಾರೆ. ಹಾಂ 13-14 ಹಾಂ ನಾನು ತಂದೆಯ ಬಳಿಗೆ ಹೋಗುತ್ತೇನೆ, ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ನೋಡ್ರ ಅದೇ ಹೇಳ್ತಾರೆ, ನೀವು ನನ್ನ ಹೆಸರು ಏನು ಮಾಡಿ ದೇವತ್ರ ಏನು ಬೇಕಾದ್ರೆ ಕೇಳಿ ನಿಮ್ಗೆ ಏನು ಮಾಡ್ತಾರೆ ಏನ್ ಬೇಕಾರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೀವು ನನ್ನ ಪ್ರೀತಿ ಮಾಡಿದ್ರೆ ಏನ್ ಮಾಡ್ರಿ ನಾವು ಆಜ್ಞೆಗಳನ್ನ ಕೈಗೊಂಡು ನಡೀರಿ. ಆಮ್ ನೆಕ್ಸ್ಟ್ ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಅವಾಗ ಹೇಳ್ತಾನೆ ನೋಡಪ್ಪ, ನಾನು ತನ್ನ ಹತ್ರ ಬೇಡ್ಕೊಂತೀನಿ, ನಿಮ್ಗೆ ಏನ್ ಮಾಡ್ತಾರೆ ಇನ್ನೊಬ್ಬ ಸಹಾಯಕನ ಕೊಡ್ತಾರೆ. ನಾನು ಹೋಗ್ದಿರೋ ಸಹಾಯಕ ನಿಮ್ಗೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನಾ ಸಹಾಯಕ ಬಂದ್ರೆ ನಿಮ್ಮ ಸಕಲ ಸತ್ಯಲ್ಲೇ ಮಾಡ್ತಾರೆ, ನಿಮ್ಮ ಕರ್ಕೊಂಡು ಹೋಗ್ತಾರೆ ನಿಮ್ಗೆ. ನೀವು ನಾನು ಹೇಳಿದ್ದೆಲ್ಲ ನಿಮ್ಗೆ ಜ್ಞಾಪಕ ಪಡಿಸ್ತಾನೆ, ನಿಮ್ಗೆ ಸತ್ಯದಲ್ಲಿ ದುಡ್ಡವಾಗಿರೋ ನಡೆಸ್ತಾನೆ ಅಂತ ಹೇಳ್ತಾರೆ. ಆ ಸತ್ಯದ ಒಂದು ಆತ್ಮನ ಯಾರು ನೋಡ್ಬೇಕ್ರೆ ಯೇಸು ಕ್ರಿಸ್ತನ ನೋಡ್ತೀನಿ. 20ನೇ ವಚನ ಓದಿಂತೀನಿ ನೋಡಿ ಅಂತ ಹೇಳ್ತಾರೆ. ಹಾ 18 ಓದಿ ಮೊದಲು, ಆಮೇಲೆ ನೆಕ್ಸ್ಟ್ ಓದಿಂತೀನಿ. ಹಾ ನೋಡ್ರ ನಾನು ನಿಮ್ಮನ್ನ ಯಾವತ್ತು ಅನ್ನ ತರಗೆ ಬಿಡೋದಿಲ್ಲ, ಎಲ್ಲ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾರಲ್ಲ, ನಾನು ಏನು ಮಾಡೋದು ನಿಮ್ಗೆ ಯಾವತ್ತು ಕೈ ಬಿಡೋದಿಲ್ಲ, ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ತಾರೆ. ನೋಡಿ 20 ತೋರಿಸೋದೀನಿ ಸರ್. ಹಾ ಅವಾಗ ನೀವೇನ್ ಮಾಡ್ತೀರಾ, ನಾನು ತಂದೆಯಲ್ಲಿ ಆಮೇಲೆ ನೀವು ನನ್ನಲ್ಲಿ ಆಮೇಲೆ ನಾನು ನೀವಲ್ಲಿ ಇದ್ದೀನಿ ಅಂತ ಮಾಡ್ತೀರ ಅವಾಗ ತಿಳ್ಕೊಂಡು. ನೋಡ್ಬೇಕಾರೆ ಯೇಸು ಕ್ರಿಸ್ತನೇ ಪವಿತ್ರಾತ್ಮ ಮುಖಾಂತರ ನಮ್ಮನೆಯಲ್ಲೇ ಬಂದೆ, ನಮ್ಮದು ಬಂದೆ ಇದು ನಡ್ಸ್ಕೊಡ್ತಾರೆ ಅಂತ ಮುಟ್ಟೆ ಮಾಡ್ತಾರೆ. ಶಿಷ್ಯನಿಗೆ ಈ ಥರ ಏನು ಮಾಡ್ತಾರೆ, ಧೈರ್ಯವಾದ ಮಾತುಗಳೇ ಮಾಡ್ತಾರೆ ಅಲ್ಲಿ ತುಂಬ್ತಾರೆ. ಅದರ ನೋಡಿದ್ರೆ ಇದು ನೋಡ್ಬೇಕಾರೆ ಅನೇಕ ಒಂದು ಕಂಫರ್ಟಿಂಗ್ ಮಾಡಿಸಿ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಅದಕ್ಕೆ ಹೇಳ್ತಾರೆ ನೋಡಿ 27 ವಚನ ಏನು ಹೇಳ್ತಾರೆ. ಹಾಂ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ನೋಡ್ರ ಲೋಕ ಕೊಡೋ ರೀತಿಯಲ್ಲಿ ನಿಮ್ಗೆ ಮಾಡೋಕ್ಕಾಗಲ್ಲ, ನಾನು ಒಂದು ಸಮಾಧಾನ ಕೊಡೋಕ್ಕಾಗಲ್ಲ. ಅದರ ನಿಮ್ಗೆ ನೋಡ್ಬೇಕಾರೆ ಏನಂತಾರೆ, ಯಾವ ಥರ ಸಮಾಧಾನ ಕೊಡ್ತೀನಿ, ಲೋಕ ಕೊಡ್ತೀನಿ ಅಂತ ಒಂದು ಸಮಾಧಾನ ನಿಮಗೆ ಕೊಡೋದಕ್ಕೆ ಹೋಗ್ತೀನಿ. ಲೋಕ ಕೊಡದಿರೋ ರೀತಿಯಲ್ಲಿ ಇನ್ನೂ ಅಧಿಕವಾಗಿ ರೀತಿಯಲ್ಲಿ ಸಮಾಧಾನ ಏನು ಮಾಡ್ತೀನಿ ನಿಮಗೆ ಕೊಡ್ತೀನಿ ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಕಂಫರ್ಟಿಂಗ್ ಆಗಿ ಹೇಳ್ತಾರೆ. ಅದರ ಅದಕ್ಕೆ ಹೇಳ್ಬಿಟ್ಟು ನೋಡಿ ಹೇಳ್ತಾರೆ 31 ವರ್ಷ ಓದಿಂತೀನಿ. ಹಾಂ ಹೇಳಿರಿ ಏನೋ ಇಲ್ಲ ಹೋಗೋಣ ಅಂತ ಏನು ಮಾಡ್ತಾರೆ, ಅವಾಗ ಶಿಷ್ಯನ ಕರ್ಕೊಂಡು ಏನು ಮಾಡ್ತಾರೆ ನೆಕ್ಸ್ಟ್ ಮೇಲೆ ಒಂದು ಮನೆಯಲ್ಲಿ ಬಂದ್ಬಿಟ್ಟು ಇದನ್ನ ಕಂಡೆಕ್ಟ್ ಮಾಡ್ತಾರೆ ಪಸ್ಕಾನ ಇಷ್ಟೆಲ್ಲ ಎಂಕರೇಜ್ ಮಾಡ್ಬಿಟ್ಟು ಏನು ಮಾಡ್ತಾರೆ ಸೀದಾ ಬಂದ್ಬಿಟ್ಟು ಅಲ್ಲೇ ನಡ್ಕೊಂಡೇ ಮಾಡ್ತಾರೆ ಸೀದಾ ಗಾರ್ಡನ್ ಆಫ್ ಗೆಸಮೆ ಕಡೆ ಹೋಗ್ತಾ ಇರ್ತಾರೆ. ಅದರ ಗಾರ್ಡನ್ ಆಫ್ ಗೆಸಮೆ ಕಡೆ ಹೋಗ್ಬೇಕಾದ್ರೆ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂದರೆ ಈ ಆಲಯ ಇತ್ತು ಟೆಂಪಲ್ ಇರ್ತಲ್ಲ ಆ ಟೆಂಪಲ್ಗೆ ಇರೋಂಥ ಒಂದು ಎಷ್ಟೋ 10 ಗೇಟ್ಗಳಿತ್ತು ಆ ಟೆಂಪಲ್ಗೆ. ಅದರ ಟೆಂಪಲ್ಗೆ ಅಂತ 10 ಗೇಟ್ಸಲ್ಲಿ ಒಂದು ಗೇಟು ಹಾದ್ಕೊಂಡು ಹೋಗ್ಬೇಕಾಯ್ತು. ಅದು ಯಾವ ಗೇಟ್ ಅಂದರೆ ಬ್ಯೂಟಿಫುಲ್ ಗೇಟ್ ಅಂತೆ ಅದು ಹೆಸರು. ಆ ಬ್ಯೂಟಿಫುಲ್ಲು ಸುಂದರವಾಗಿರೋಂಥ ಒಂದು ಬಾಗಿಲು ಅಂತ ಹೇಳ್ತಾರೆ. ಅದರ ಬ್ಯೂಟಿಫುಲ್ ಗೇಟ್ ಆ ಗೇಟ್ನ ಹಾದ್ಕೊಂಡು ಹೋಗ್ಬೇಕಾದ್ರೆ ನಾಡ್ಕೊಂಡು ಹೋಗ್ಬೇಕಾದ್ರೆ ಏನಾಗಿತ್ತು ಅಂತಂದರೆ ಅಲ್ಲಿ ಗೇಟಲ್ಲಿ ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ಸ್ ಮಾಡಿದಂತೆ. ಯಾವ ಥರ ಡೆಕೋರೇಷನ್ಸ್ ಮಾಡಿದೆ ಅಂತಂದರೆ ಒಂದು ದ್ರಾಕ್ಷಿ ಬಳ್ಳಿ ಆಮೇಲೆ ಈ ಒಂದು ಕೊಂಬೆಗಳು ಅದರ ದಾಳಿಂಬರ ಎಲ್ಲ ದ್ರಾಕ್ಷಿ ಹಣ್ಣು ಆ ಗೊಂಚಲು ಅದರ ಅದೆಲ್ಲ ಏನು ಮಾಡಿದ್ರು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದೆ ಎಲ್ಲ ಬೆಲೆ ಗೋಲ್ಡನ್ನಲ್ಲಿ ಕ್ಲೀನಾಗಿ ಅಂತಾರೆ. ಅಲ್ಲಿ ಒಂದು ಮೆಟ್ಲಲ್ಲಿ ಕ್ಲೀನಾಗಿ ಬ್ಯೂಟಿಫುಲ್ ಡೆಕೋರೇಟ್ ಮಾಡಿಬಿಟ್ಟು ಆ ದ್ರಾಕ್ಷಿ ಗೊಂಚಗಳು ಏನು ಮಾಡಿದೆ ಅಂತಂದರೆ ಈ ದ್ರಾಕ್ಷಿ ಹಣ್ಣುಗಳಿಗೆ ಈ ರೆಡ್ಡಿಶ್ ಥರ ಇರೋಂಥ ಒಂದು ಏನಂತಾರೆ ಒಂದು ಸ್ಟೋನ್ಸ್ನ ಹಾಕ್ಬಿಟ್ಟು ಬ್ಯೂಟಿಫುಲ್ಲಾಗಿ ಮಾಡಿದೆ ಅಲ್ಲಿ.
ಅಲ್ಲೇ ಡೆಕೋರೇಟ್ ಮಾಡಿದ್ರು. ಆ ಕಾಲದಲ್ಲಿ ಈ ಸೀನ್ ನಡೀಬೇಕಾದ್ರೆ ಎಂಥ ಟೈಮ್ ಅಂತಂದರೆ ಫುಲ್ ಮುಂಡೆ ಅಂದರೆ ಸೂರ್ಯ ಚಂದ್ರ ಬಿಟ್ಟು ಫುಲ್ಲಾಗಿ ಏನಾಯ್ತು ಪ್ರಕಾಶ ಅಂದರೆ ಹುಣ್ಣಿಮೆ ಅಂದರೆ ಹುಣ್ಣಿಮೆ ಒಂದು ಟೈಮಲ್ಲಿ ಅದರ ಯೋಚನೆ ಮಾಡಿ ಹುಣ್ಣಿಮೆ ಟೈಮಲ್ಲಿ ಬೆಳಕು ಹೆಂಗಿರ್ತಾರೆ ಅದರ ಆ ಒಂದು ಚಂದ್ರನ ಬೆಳಕು ಇಂಥ ಒಂದು ಮುತ್ತು ರತ್ನಗಳನ್ನು ಬಿದ್ದರೆ ಹೆಂಗೆ ರಿಫ್ಲೆಕ್ಟ್ ಆಗ್ತದೆ ಹಿಂದೆ ಶಪಳ ಪಳ ಅಂತ ಇರ್ತಾರೆ ಅದರ ಸೊ ಆನ್ ದ ವೇ ಯೇಸು ಕ್ರಿಸ್ತ ನಡೀತಾ ಇರ್ಬೇಕಾದ್ರೆ ಏನು ಮಾಡ್ತಾರೆ ಈ ಒಂದು ಇದನ್ನೇ ಮಾಡ್ತಾರೆ ಗೇಟ್ನ ನೋಡ್ತಾರೆ ಅದರ ಆ ಗೇಟನ್ನು ನೋಡ್ಬಿಟ್ಟು ಇಮ್ಮಿಡಿಯೇಟ್ ಏನು ಮಾಡ್ತಾರೆ ಅಲ್ಲಿಂದ ಒಂದು ಪಾಠ ಏನು ಮಾಡ್ತಾರೆ ಶಿಷ್ಯನಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಏನದು ನೆಕ್ಸ್ಟ್ ವರ್ಸ್ ಅಲ್ಲಿ ಹೇಳ್ತೀವಿ 15 ಚಾಪ್ಟರ್ ಫಸ್ಟ್ ವರ್ಸ್ ಓದಿ ಇಂತೀನಿ. ನಾನೇ ನಿಜವಾದಂಥ ದ್ರಾಕ್ಷ ಬಳ್ಳಿ ಅದನ್ನು ನೋಡ್ತಾ ಇದ್ದಲ್ಲ ದ್ರಾಕ್ಷ ಬಳ್ಳಿ ಆಯ್ತು ನೋಡ್ಬೇಕ್ರೆ ನಾನೇ ನಿಜವಾದಂಥ ಒಂದು ದ್ರಾಕ್ಷ ಬಳ್ಳಿ. ಆಮೇಲೆ ತಂದೆ ಏನಾಗಿದ್ದಾರೆ ತೋಟಗಾರನಾಗಿದ್ದಾನೆ ಅಂತ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರೆ ತಂದೆ ಬಂದ್ಬಿಟ್ಟು ಯಾವ್ದಾದ್ರು ತೋಟಗಾರ ಒಂದು ಕೆಲಸ ಮಾಡೋದಂತಾರಲ್ಲ ಅದರ ಇದಿಗೆ ಯಜಮಾನ ಯಾರಂತೆ ಹಾಂ ತಂದೆನ ಹಂಗಾರೆ ವ್ಯವಸ್ಥೆ ಮಾಡ್ರಿ ಇವಾಗ ಯಜಮಾನೇ ಎಂತ ಫೀಲ್ಡಲ್ಲಿ ಬಂದು ಅವರೆಲ್ಲ ಕೆಲಸ ಮಾಡ್ತಾರೆ ಅಂತಂದರೆ ಹಂಗಾರೆ ಒಂದು ಆ ತೋಟದ ಮೇಲೆ ಎಷ್ಟು ಪ್ರೀತಿ ಇದೆ ಅದರ ಅದೇ ತೊಗೊಂಡ್ಬೇಕ್ರೆ ನಾನೇ ಒಂದು ದ್ರಾಕ್ಷ ಬಳ್ಳಿ ಅದರ ನೀವೇ ನೆಕ್ಸ್ಟ್ ಹೇಳ್ತಾ ನೋಡ್ತೀನಿ ನೆಕ್ಸ್ಟ್ ಟೈಮ್ ನೋಡಿರ್ತೀರಿ ಹಾಂ ಹ್ಞೂ ಹ್ಞೂ ಹಾಂ ನೋಡ್ರಂತೆ ನಾನೇ ದ್ರಾಕ್ಷಿ ಬಳ್ಳಿ ನೀವು ಅದಕ್ಕೇನಾಗಿದ್ದೀರಾ ಕೊಂಬೆಗಳಾಗಿದ್ದೀರಾ ಅಂತ ಕೂಡ ಹೇಳ್ತಾರೆ. ಅದನ್ನು ನೋಡ್ಬೇಕ್ರೆ ಅಂದರೆ ದೇವರು ಎಷ್ಟು ಒಂದು ಪ್ರೀತಿಯಿಂದ ಇಟ್ಬಿಟ್ಟು ಅದನ್ನು ಏನು ಮಾಡ್ತಾರೆ ಜಾಗರೂಕತೆಯಿಂದ ನೋಡ್ತಾರಂತೆ ಮಾಡ್ತಾರೆ ಯೇಸು ಕ್ರಿಸ್ತ ಹೇಳ್ತಾರೆ. ನೋಡ್ಬೇಕ್ರೆ ಹೇಳ್ತಾರೆ ಅಂತಂದರೆ ನಾನೇ ದ್ರಾಕ್ಷಿ ಬಳ್ಳಿ ದೇವ್ರು ಏನಾಗಿದೆ ಅದಕ್ಕೆ ಒಂದು ತೋಟಗಾರನು ಆಮೇಲೆ ಪ್ರತಿಯೊಂದು ಕೊಂಬೆ ಹ್ಞೂ ಎರಡನೇ ವಚನ ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನೋಡ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಕೊಂಬೆಗಳನ್ನ ಎರಡ್ ತರ ಟ್ರಿಮ್ ಮಾಡ್ತಾ ಅಂತ ಹೇಳ್ತಾರೆ. ಫಸ್ಟ್ ಏನ್ ಹೇಳ್ತಾರೆ ಆ ಕೊಂಬೆಗಳಲ್ಲಿ ಎರಡ್ ತರ ಇರ್ತದಂತೆ. ಒಂದು ಯಾವ್ದು ಫಲ ಕೊಡಲ್ವೋ ಅದನ್ನ ಏನ್ ಮಾಡ್ತಾ ಅಂತೆ ಫಸ್ಟ್ ಕಟ್ ಮಾಡಿ ಬಿಸಾಕ್ಬಿಡ್ತಾರಂತೆ. ಅದೇ ತೊಗೊಂಡ್ಬೇಕೆ ಫಲ ಕೊಡೋಂಥದ್ದು ಕೂಡ ಏನ್ ಮಾಡ್ತಾ ಅದನ್ನು ಕೂಡ ಅದನ್ನು ಕೂಡ ಕಟ್ ಮಾಡ್ತಾರೆ. ಅಂದ್ರೆ ಎರಡ್ ತರನು ಇರೋಂಥ ಬ್ರಾಂಚಸ್ಗಳನ್ನ ಪ್ರೂನಿಂಗ್ ಮಾಡ್ತಾರಂತೆ ಕಟ್ ಮಾಡ್ತಾರಂತೆ ಅದರ ಶುದ್ಧ ಮಾಡ್ತಾರಂತೆ ಅದರ ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾ ಅಂದ್ರೆ ಬರ್ತಾರೆ ಹೇಳ್ಬೇಕಾದ್ರೆ ಇದನ್ನ ಹೇಳ್ತಾರೆ. ನಾನು ಹೇಳಿದಂಥ ಪೇಜ್ ನಂಬರ್ಲ್ಲಿ ಯಾರೋ ಇಂಗ್ಲೀಷ್ ಇದ್ರೆ ಓದಿ ಮನೇಲಿ ಆಯ್ತಾ. ನಾನು ಹೇಳ್ಬೇಕಾದ್ರೆ ಹೇಳ್ತಾರೆ ಬರ್ತಾರೆ ಅಸಲ್ ಬಂದ್ಬಿಟ್ಟು ಇದನ್ನು ದೇವ್ರು ಯಾವ ಥರ ಶುದ್ಧೀಕರಣ ಮಾಡ್ತಾ ಅಂತಂದರೆ ಈ ದ್ರಾಕ್ಷಿ ಬಳ್ಳಿಯಲ್ಲಿ ಏನಾಗಿರ್ತದೆ ಇದಿರ್ತಾ ನೋಡಿದ್ರ ಟೆಂಟ್ರ ಏನಂತಾರದೀಯ ಬಳ್ಳಿಗಳು ಅದರ ಎಲ್ಲೆಲ್ಲ ಸಿಕ್ಕು ಏನಂತಾರ ಬಳ್ಳಿ ತಗೊಂಡಿರ್ತೀನಿ ಅದರ ಆ ಬಳ್ಳಿಗಳು ಹೆಂಗೆ ಅಂತಂದರೆ ಅದು ನ್ಯಾಚುರಲ್ ಟೆಂಡೆನ್ಸ್ ಹೆಂಗೆ ಅಂತಂದರೆ ಅದಕ್ಕೇನಾರ ಸಿಕ್ಬಿಟ್ಟ ಅಂದರೆ ಅದು ಎಂತಾರೆ ಹಂಗೆ ಸುತ್ಕೊಂಡು 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 ಏನಾಗ್ಬಿಡ್ತಾರೆ ಹಂಗೆ ಹೋಗ್ಬಿಡ್ತಾರೆ ಅದರ. ಸೊ ನೋಡ್ಬೇಕಾದ್ರೆ ಅದು ತಪ್ಪು ಮಾರ್ಗದಲ್ಲಿ ಕೂಡ ಹೋಗೋಕೇನೆ ಇದೆ ಅದು ಚಾನ್ಸಸ್ ಇದೆ ಅದರ ಅದು ಹಂಗೆ ಬೆಳ್ಕೊಂಡು ಬೆಳ್ಕೊಂಡು ಹೋಗ್ಬಿಡೋದು ಅದರ. ಅದಕ್ಕೆ ನೋಡ್ಬೇಕಾದ್ರೆ ಈ ದ್ರಾಕ್ಷ ಒಂದು ಬಳ್ಳಿ ಒಂದು ಬಳ್ಳಿಯಲ್ಲಿ ಎರಡು ಥರ ಇದೆ ಅಂತೆ. ಒಂದು ಸುಮ್ಮನೆ ಹಂಗೆ ಬೆಳ್ಕೊಂಡು ಹೋಗ್ತಾನೆ ಇರ್ತಾರೆ ನೋಡೋಕ್ಕೆಲ್ಲ ಚೆನ್ನಾಗಿರ್ತಾರೆ ಎಲ್ಲ ಔಟ್ ಬಡಗೆ ಸೂಪರ್ ಆಗಿರ್ತಾರೆ ಅದೇ ಏನು ಕೊಡಲ್ಲ ಅದು ಫಲಗಳು ಕೊಡ. ಇನ್ನೊಂದು ಏನಾಗಿರ್ತದೆ ಫಲಗಳನ್ನ ಕೊಡ್ತಾ ಇರ್ತಾರೆ ಅದರ ಆ ಫಲಗಳನ್ನ ಕೂಡ ಅಧಿಕವಾಗಿ ಕೊಡೋ ರೀತಿಯಲ್ಲಿ ಅದನ್ನೇ ಮಾಡ್ತಂತೆ ಅಲ್ಲಿ ಕಟ್ ಮಾಡ್ತಂತೆ. ನೋಡ್ಬೇಕ್ರೆ ಇದೇ ಥರ ನೋಡ್ಬೇಕ್ರೆ ನಾವು ಯೇಸು ಕ್ರಿಸ್ತನ ಬಳ್ಳಿಯಲ್ಲಿ ಸೇರಿದ್ಮೇಲೆ ಇದರಲ್ಲಿ ಎರಡು ಥರ ಗ್ರೂಪ್ ಇರ್ತಾರೆ ಅದರ. ಒಂದು ಹೋಗ್ಬಿಟ್ಟು ಫಲಗಳನ್ನ ಕೊಡದೇ ಇರೋಂಥವ್ರು ಸುಮ್ಮನೆ ಅವನು ಬೆಳೀತಾನೆ ಇರೋದು ಅದರ. ಯೇಸು ಕ್ರಿಸ್ತ ಇದನ್ನು ಏನು ಮಾಡ್ತಾರಂತೆ ಇದನ್ನು ಕೂಡ ಏನು ಮಾಡ್ತಾರೆ ಕಟ್ ಮಾಡಿ ಬಿಸಾಕ್ತಾರಂತೆ ಅದರ. ನೋಡ್ಬೇಕ್ರೆ ನಾವು ಕಾನ್ಸಿಕ್ರೇಷನ್ ಮಾಡ್ಕೊಂಡಿದ್ಮೇಲೆ ನಮ್ಮ ಜೀವನದಲ್ಲಿ ಏನಿರಬೇಕು ಫಲ ಕೊಡೋಂಥ ಲೆವೆಲಲ್ಲಿ ಏನಾಗಿರ್ಬೇಕು ನಾವು ಬೆಳಿಬೇಕು. ಸುಮ್ಮನೆ ಬೆಳೀತಾನೆ ಇದ್ರೆ ಏನಾಗಲ್ಲ ಒಂದು ಪ್ರಯೋಜನ ಆಗಲ್ಲ. ಏನೇನು ಕೊಡಬೇಕು ದೇವರು ಏನಕ್ಕೆ ಗಿಡ ಹಾಕಿರೋದು ನೆಟ್ಟಿರ್ತೇನಕ್ಕೆ ಫಲ ಕೊಡೋದಕ್ಕೋಸ್ಕರ ಎಲ್ಲರ ದೇವರು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ದ್ರಾಕ್ಷಿ ತೋಟಗಾರ ಬಂದ್ಬಿಟ್ಟು ಏನಿದ್ರು ನೋಡ್ತಾರೆ ಫಲಗಳು ಅದರ. ಯು ಬ್ರಿಂಗ್ ಫೋರ್ತ್ ಮಚ್ ಫ್ರೂಟ್ ಅಂತ ಹೇಳ್ತಾರೆ. ಎಲ್ಲಿ ಹಿಂಗೆ ಇಟ್ಕೊಳ್ತೀನಿ 8 ವರ್ಷ ಓದಿಂತೀನಿ ನೀವು ಬಹಳ ಫಲ ಕೊಡುವುದರಿಂದಲೇ ಎಷ್ಟು ಫಲ ಕೊಡ್ಬೇಕಂತೆ ಬಹಳ ಫಲ ಅದರ. ಬರೀ ಒಂದು ಫಲ ಕೊಟ್ರೆ ಆಗಲ್ಲ ಅದರ. ಸೊ ಜಾನ್ 15:8 ಅಲ್ಲಿ ಯೋಹಾನ 15:8 ನೋಡ್ಬೇಕು ಬಹಳ ಫಲ ಕೊಡ್ಬೇಕು. ಬಹಳ ಫಲ ಕೊಡೋದೇ ಏನಾಗಂತೆ ದೇವರಿಗೆ ಇಷ್ಟ ಅಂತ ಅದರ. ಅದೇ ತೊಗೊಂಡ್ಬೇಕ್ರೆ ನಮ್ಮ ಲೈಫಲ್ಲಿ ನಾವೇನು ಮಾಡ್ತಿದ್ದಾರೆ ನಮ್ಮ ನ್ಯಾಚುರಲ್ ಟೆಂಡೆನ್ಸಿ ಏನು ಯಾವ್ದನ್ನ ತಪ್ಕೊಳಕ್ಕೆ ಯಾವ್ದನ್ನ ಎಲ್ಲ ಬೆಳೆಸ್ಕೊಳಕ್ಕೆ ಅಧಿಕವಾಗಿ ನಾವು ಆಸೆ ಪಡ್ತಿದ್ದೆ ಲೋಕದ ಒಂದು ಕಾರ್ಯಗಳು ಅದರ. ಲೋಕದ ಅಂತ ಆಸೆ ಆಕಾಂಕ್ಷೆಗಳು ಏನಂತ ನಮ್ಮನ್ನು ಅಟ್ರಾಕ್ಟ್ ಮಾಡ್ತಾರೆ ಅದರ. ನ್ಯಾಚುರಲ್ ನಾವು ಏನು ಮಾಡ್ತೀವಿ ತಕ್ಕಂಥದ್ದನ್ನ ಹಿಡ್ಕೊಂಬಿಟ್ಟು ಏನು ಮಾಡ್ತೀವಿ ಹಂಗೆ ಹಂಗೆ ಬೆಳಕ್ಕೆ ಹೋಗ್ಬಿಡ್ತೀರಿ ಅದರ. ಹಂಗೆ ಬೆಳೀತಾ ಹೋದ್ರೆ ಏನಾಗಲ್ಲ ಅಲ್ಲಿ ಫಲಗಳು ದೇವ್ರಿಗೆ ಇಷ್ಟ ಬರೋಂಥ ಒಂದು ಫಲಗಳು ಕೊಡೋದಕ್ಕೆ ಆಗೋದಿಲ್ಲ. ಅವಾಗ ದೇವ್ರೇನು ಮಾಡ್ತಾರೆ ಅದನ್ನ ಕಟ್ ಮಾಡ್ತಾರೆ. ಹಂಗೆ ನೋಡ್ಬೇಕು ಕೆಲವೊಂದ್ಸರಿ ನಮಗೆ ಬೇಕಾಗಿರೋದು ನಮ್ಗೆ ತುಂಬ ಇಷ್ಟವಾಗಿರೋದು ನಮ್ಮ ಆಸೆ ಆಕಾಂಕ್ಷೆಗಳು ಇವೆಲ್ಲ ಏನು ಮಾಡ್ತಾರೆ ದೇವ್ರು ಒಂದ್ಸರಿ ಕೆಲವೊಂದ್ಸರಿ ಕಟ್ ಮಾಡಿ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಬಿಸಾಕ್ತಾರೆ. ಅವಾಗ ಎಷ್ಟು ದುಃಖ ಆಗ್ತಾರೆ ಅದರ ತುಂಬ ನೋವಾಗ್ತಾರೆ ತುಂಬ ಒಂದು ದುಃಖ ಆಗ್ತಾರೆ ತುಂಬ ಕಷ್ಟ ಆಗ್ತಾರೆ ಅದರ. ಆದರೆ ಅದೇ ಯೇಸು ಕ್ರಿಸ್ತ ಹೇಳೋದು ಹೇಳ್ತಾರೆ ನೀವು ಬಹಳ ಫಲ ಕೊಡೋದ್ರಲ್ಲಿ ಯಾರಿಗೆ ಮೆಚ್ಚುಗೆ ಅಂತೆ
ಅದಕ್ಕೆ ನೋಡ್ಬೇಕು ಬ್ರದರ್ ಹೆಸರು ಹೇಳ್ತಾ ಅಂತ ಹೇಳ್ಬೇಕಾದ್ರೆ ಹೇಳ್ತಾ ಅಂದ್ರೆ ನಿಜವಾದ ಕಾನ್ಸಿಕ್ರೇಟೆಡ್ ಕ್ಲಾಸ್ ಆಫ್ ಪೀಪಲ್ ಬಂದ್ಬಿಟ್ಟು ದೇವ್ರ ಹತ್ರ ಅವ್ರು ತುಂಬಾ ಏನ್ ಆಸೆ ಪಡ್ತಾರೋ ಅದೆಲ್ಲ ದೇವ್ರ ಕಟ್ ಮಾಡಿ ಎಸಿಬೇಕಾದ್ರೆ ಅವ್ರ ಮನ್ಸಿಗೆ ಏನ್ ಮಾಡ್ಕೊಬಾರ್ದಂತೆ, ಬೇಜಾರೇ ಮಾಡ್ಕೊಬಾರ್ದು, ತುಂಬಾ ಒಂದು ಫೀಲಿಂಗ್ಸೆ ಮಾಡ್ಕೊಳಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲದಕ್ಕಿಂತ ಏನಂತಾರೆ ಯಾರು ಶ್ರೇಷ್ಠವಾಗಿರೋಂತ ಜ್ಞಾನಿ, ಎಲ್ಲ ಉನ್ನತವಾಗಿರೋ ಜ್ಞಾನಿ ಯಾರು, ಅವರ ಫಾದರ್ ಆಫ್ ಲೈಟ್ಸ್, ಅವರ ಫಾದರ್ ಆಫ್ ವಿಸ್ಡಮ್ ಯಾರಂದ್ರೆ ತಂದೆ ಆದ್ರೆ ಯಾವತ್ತೂ ತಪ್ಪಣಕ್ಕೆ ಸಾಧ್ಯ ಇಲ್ಲ. ಇದರಲ್ಲೆಲ್ಲ ಏನೋ ಒಂದು ಇದು ಮಾಡಿದಾರೆ ಅಂತಂದ್ರೆ ಇದು ಒಳ್ಳೇದು. ಯಾಕಂದ್ರೆ ನಾವು ತಪ್ಪು ಮಾರ್ಗ ಹೋಗದೇ ರೀತಿಲಿ ಫಲಗಳು ಕೊಡೋದಕ್ಕೆ ದೇವರೇ ಮಾಡ್ತಾರೆ ನಮ್ಮನ್ನ ಸಿದ್ಧ ಮಾಡ್ತಾರೆ ಅಂತಂದ್ಬಿಟ್ಟು. ಅದು ಅದು ನೋಡ್ಬೇಕಾದ್ರೆ ಫಸ್ಟ್ ಒಂದು ಬ್ರಾಂಚ್ ಈ ಥರ ಅದು ಅನ್ನಿಸ್ತೀರಿ ಆಗಿ ಇದೇ ಮಾಡ್ತಾರೆ, ಕಟ್ ಮಾಡಿ ಬಿಸಾಕ್ತಾರೆ. ಅದೇ ಥರ ಇನ್ನೊಂದು ಬ್ರಾಂಚ್ ಇದೆ ಅಂತೆ, ಅದು ಫಲಗಳೇ ಮಾಡ್ತಾರೆ ಅಂತ ಅಲ್ಲಿ ಕೊಡ್ತಾನೆ ಇದೆ ಅಂತಲ್ವರ, ಅದೇ ಮಾಡಲಿ ಇನ್ನೂ ಅಧಿಕವಾಗಿ ಫಲ ಕೊಡಿತಲೇ ಮಾಡ್ತಾರೆ, ಶುದ್ಧ ಮಾಡ್ತಾರೆ ಅಂತಲ್ವ. ನೋಡ್ಬೇಕಾರೆ ಈ ಫಲದಲ್ಲಿ ಹೇಳ್ತಾರೆ, ಇದು ಬ್ರದರ್ಸ್ ಹೇಳ್ಬೇಕಾದ್ರೆ ಹೇಳ್ತಾರೆ ಕೆಲವೊಂದು ಗಿಡದಲ್ಲಿ ಹಣ್ಣು ಬಿಡ್ತಾವಂತೆ. ಆ ಹಣ್ಣುಗಳು ಹೆಂಗಿರ್ತವೆ ಅಂದರೆ ತುಂಬ ಒಂದು ಪ್ರಾಪರಾಗಿ ರೈಪ್ ಆಗಿರಲ್ಲ, ಪ್ರಾಪರಾಗಿ ಏನಾಗಿರಲ್ಲ, ಅದು ಬೆಳೆದಿರಲ್ಲ, ಹಣ್ಣಾಗಿರಲ್ಲ, ಅದು ಏನಂತಾರೆ ಮಾಗಿರಲ್ಲ, ಆದರೆ ಒಂಥರ ಒಂದು ಏನಂತಾರೆ ಹಣ್ಣಾಗಿರ್ತಲಿ ಕಾಣಿಸ್ತದೆ, ಅದು ಹಣ್ಣಿರಲ್ಲ, ಅದು ಕಾಯಾಗಿರ್ಬೇಕಾದ್ರೆ ಒಂಥರ ಕೊಳ್ತೋಗಿರೋ ಸ್ಟೇಜಲ್ಲಿ ಬಂದಿರ್ತಾರೆ. ಆದರೆ ಆವಾಗ ಆ ತೋಟಗಾರ ಏನು ಮಾಡ್ತಾ ಇದ್ದಾರೆ ಆ ಬಳ್ಳಿನ ಇಟ್ಕೊಂಡು ಜೋರಾಗಿ ಅಲ್ಲಾಡಿಸ್ತಾರಂತೆ. ಅವಾಗ ಅಲ್ಲಾಡಿಸಿ ಏನಾಗ್ತದೆ ಅಂದರೆ ಯಾವುದಾದ್ರು ಪ್ರಾಪರಾಗಿ ಬೆಳೆದಿಲ್ಲ ಅದೇ ಏನ್ಬಿಡ್ತಾರೆ ದಮಕ್ ದಮಕ್ ಅಂತ ಉದ್ರೋಗ್ಬಿಡ್ತಾರೆ, ಇದು ಉದ್ರೋಗೋದು ಒಳ್ಳೇದೇ ಅಂತ ಹೇಳ್ತಾರೆ. ಅವಾಗ ಏನಾಗ್ತದ್ರೆ ಅವಾಗ ಅದೇನಂತಾರೆ ಎಲ್ಲ ಗಲೀಜೆಲ್ಲ ಬಿದ್ದೋಗ್ತಾರಂತೆ. ಅವಾಗ ಬೇಕಾಗಿರೋದಕ್ಕೆ ಮಾತ್ರ ಏನಾಗ್ತದೆ ಅಲ್ಲಿ ಬೆಳೆದಿಕ್ಕೆ, ಇನ್ನೂ ಬೆಳೆಯೋಕ್ಕೆ ಸಹಾಯ ಆಗ್ತದೆ. ಅದೇ ತೊಗೊಳ್ಬೇಕಾದ್ರೆ ನಾವು ದೇವ್ರಿಗೆ ಫಲ ಕೊಡ್ತಾನೆ ಇರ್ತೀರಿ ಅಲ್ಲ, ದೇವ್ರಿಗೆ ಮೆಚ್ಚುಗೆ ನಡೀತಾ ಇದ್ದೀರಿ, ಆದರೂ ಕೂಡ ನಮ್ಮ ಜೀವನದಲ್ಲಿ ಏನು ಮಾಡ್ತಾರೆ ಕೆಲವೊಂದ್ಸರಿ ಏನು ಮಾಡ್ತಾರೆ ಶೇಕಿಂಗು ಮಾಡ್ತಾರೆ. ಏನು ಶೇಕಿಂಗ್ ಮಾಡ್ತಾಯಿದ್ರೆ ಅದು ಇರೋದು ಕೂಡ ಏನಾಗಲಿ ನಮ್ಮ ಇರೋಂಥ ಒಂದು ಯಾವುದು ನಾವು ಸರಿಯಾಗಿ ಬೆಳೆಸ್ಕೊಂಡಿಲ್ವ ಅದೇನಾಗಲಿ ಅದು ಕೂಡ ಬಿದ್ದೋಗಿ ಇನ್ನೇನಾಗಲಿ ಇನ್ನೂ ಬಲವಾಗಿರೋಂಥ ಹಣ್ಣುಗಳೇನಾಗಲಿ ಅಲ್ಲಿ ಬೆಳೀಲಿ ಅಂತ ಮಾಡ್ತಾರೆ ದೇವ್ರು ಅದನ್ನ ಬೆಳೆಸ್ಕೊಂತ ನೋಡ್ಬೇಕಾರೆ ಹೇಳ್ತಾರೆ. ಹಿಂಗೆ ಹೇಳ್ಬಿಟ್ಟು ನೋಡಿ ಅಂತ ಸೆಕೆಂಡ್ ವರ್ಸ್ ಓದಿ ಇನ್ನೊಂದ್ಸತಿ ಅಂತೀರಿ. ಶುದ್ಧಿ ಮಾಡ್ತಾನೆ ಅಂದ್ರೆ ಲೇವ್ ನಮ್ಮ ಲೈಫ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದ್ರೆ ಫಲ ಕೊಡೋ ಅಂತ ಸೈನ್ಸ್ ಏನಾಗಿರ್ಬೇಕು ನಮ್ಮಲ್ಲಿ ಇರ್ಬೇಕು. ಅದರ ನಮ್ಮ ಯಾವಾಗ ನಮ್ಮ ಕೊಂಬೆಗಳಲ್ಲಿ ಫಲ ಕೊಡಲ್ಲ ಅಂತ ಗೊತ್ತಾಯ್ತು ಅಂದ್ರೆ ದೇವ್ರೇ ಮಾಡ್ತೀರಿ ಇವಾಗ ಕರೆಕ್ಟ್ ಮಾಡಿ ಬಿಸಾಕ್ತ. ಅದಕ್ಕೆ ನೆಕ್ಸ್ಟ್ ಥರ್ಡ್ ವರ್ಸ್ ಹೇಳ್ತೇನೆ ನೋಡಿ. ನಾನು ಮೂರು ವರ್ಷದಿಂದ ನಿಮಗೆ ಟೀಚಿಂಗ್ ಮಾಡಿದ್ದೆ, ನೀವೇನಾಗಿದ್ದೀರಿ ಇವಾಗ, ನೀವು ಒಂದು ಲೆವೆಲ್ ಬಂದಿದ್ದೀರಾ, ನೀವು ಎಷ್ಟೊತ್ತು ಚೆನ್ನಾಗಿದ್ದೀರಿ, ನೀವು ದೇವ್ರು ನಿಮ್ಮ ಮಾಡಿ ಎಷ್ಟೋ ನಿಮ್ಮಲ್ಲಿ ಅಂತ ಕೆಟ್ಟ ಕೆಲಸ ಮಾಡೋಲ್ಲ ತೆಗಿತೀರಿ ಕಿತ್ತಾಕೋರೆ ಎಲ್ಲರೂ ನೋಡಿ ದೇವ್ರು ಆಡಿ ನಿಮ್ಗೆ ಶುದ್ಧ ಮಾಡಿಬಿಟ್ಟಾರೆ. ಅಂದ್ರೆ ಇವ್ರು ನೆಕ್ಸ್ಟ್ ನೀವೇನು ಕೊಡ್ಬೇಕು ಇವಾಗ ದೇವ್ರಿಗೆ ಫಲಗಳನ್ನ ಕೊಟ್ರಿ ಅಂತ ಹೇಳ್ತಾರೆ. ನೀವು ನನ್ನಲ್ಲಿ ನೆಲೆಗೊಂಡಿದ್ರೆ ಫಲ ಕೊಡೋಕೆ ಸಾಧ್ಯನೇ ಇಲ್ಲ ಅಲ್ವರ. ನೋಡ್ಬೇಕ್ರೆ ಅದಕ್ಕೆ ಬಡದ ರಸಲ್ಲಿ ನಾನು ಹೇಳ್ಬೇಕಾದ ಒಂದು ಪಾಯಿಂಟ್ ಹೇಳ್ತಾ ಇದ್ರೆ ಕೆಲವೊಂದ್ಸರಿ ಹೋಗ್ತಾ ಹೋಗ್ತೀನಿ ಅಂದ್ಬಿಡ್ತು ಅಂದ್ರೆ ಚೆನ್ನಾಗಿ ಫಲಗಳನ್ನ ಕೊಡ್ತಾ ಇರ್ತೀರಿ ಅಲ್ವರ. ಆದ್ರೆ ಒಂದ್ಸರಿ ಏನ್ ಮೈಂಡ್ ಬರೋಕ್ ಚಾನ್ಸಸ್ ಇದೆ ಅಂತಂದ್ರೆ ನಮಗೆ ಬಳ್ಳಿನೇ ಏನ್ ಬೇಕಾಗಿಲ್ಲ ನಾವೇ ಒಂದು ಸಪ್ರೇಟ್ ಆಗಿ ಏನ್ಬಿಡ್ತೀನಿ ಒಂದು ಬಳ್ಳಿ ಬೆಳೆಸ್ಕೊಂಡು ನಾವೇ ಒಂದು ಫಲಗಳನ್ನ ಕೊಡೋಕೆ ನಾವೇ ಇಂಡಿವಿಜುವಲ್ ಆಗಿ ಇದು ಮಾಡೋಕ್ಕೆ ನಿಮ್ಮ ಒಂದು ಥಾಟ್ ತುಂಬಿಡ್ತಾರೆ ಅಂದ್ರೆ ಅರೆ ಹಂಗೆ ಮಾಡೋದಕ್ಕೆ ಖಂಡಿತವಾಗೋ ಸಾಧ್ಯ ಇಲ್ಲ. ಯಾವ ರೀತಿ ಆ ದ್ರಾಕ್ಷ ಒಂದು ಬಳ್ಳಿಯಲ್ಲಿ ಬಿಟ್ಟಿರೋ ಹಣ್ಣು ಅದು ಉಳಿಬೇಕು ಅದು ಜೀವಂತವಾಗಿ ಇರಬೇಕು ಅಂದರೆ ಅದಕ್ಕೇನಿಗೆ ಅಟ್ಯಾಚ್ ಆಗಿರಬೇಕು, ಆ ಮೇನ್ ಕೊಂಬೆಗೆ ಏನಾಗಿರ್ಬೇಕು ಅಟ್ಯಾಚ್ ಆಗಿರಬೇಕು. ಅಟ್ಯಾಚ್ ಆಗದಿರ ಇದ್ದರೆ ಅದು ಇಂಡಿವಿಜುವಲಾಗಿ ಬರೋಕ್ಕೇನಿಲ್ಲ ಸಾಧ್ಯನೇ ಇಲ್ಲ. ಒಂದ್ಸರಿ ಚೆನ್ನಾಗಿ ಬೆಳ್ಕೊಂಬಿಡ್ತು ಅದು ಶುದ್ಧ ಹೋಗ್ಬಿಡ್ತು ಅಂತ ನಿನ್ನ ತಕ್ಷಣ ಮಾತ್ರಕ್ಕೆ ಚೆನ್ನಾಗಿ ಫಲ ಕೊಟ್ಟೆ ಮಾತ್ರಕ್ಕೆ ಅದನ್ನು ಸಪರೇಟ್ ಕಟ್ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ ಅದು ಇಂಡಿವಿಜುವಲ್ಗೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಇದೇ ಥರ ನೋಡ್ಬೇಕು ನಮ್ಮ ಲೈಫಲ್ಲಿ ಕೂಡ ಒಂದು ಲೈಫಲ್ಲಿ ಒಂದು ಲೆವೆಲಲ್ಲಿ ನಮ್ಗೆ ಏನಾಗಿಸ್ಬಿಡ್ತಾರೆ ಇವೆಲ್ಲ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡು 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 ಈ ಒಂದು ಥಾಟ್ಸ್ ಬರೋಂಥ ಸಾಧ್ಯತೆ ಕೂಡ ಇರ್ತಾರೆ. ಓ ನಾವು ಪರಿಶುದ್ಧವಾಗಿದ್ದೀರಿ ನಮ್ಗೆ ಇನ್ನೇನು ಬೇಕಾಗಿಲ್ಲ ನೀನು ಚೆನ್ನಾಗಿ ಬೆಳೆದ್ಬಿಡ್ತೀನಿ ಇನ್ವೇನು ಮಾಡೋಣ ನೆಟ್ಟಿಗೆ ಆರಾಮ್ ಹೋಗ್ಬಿಡೋಣ ಅಂದ್ಬಿಟ್ಟು ಅದರ ಆ ಒಂದು ಥಾಟ್ ಬರದೇ ರೀತಿಲಿ ದೇವರೇ ಮಾಡ್ತಾರಂತೆ. ತುಂಬ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ. ಅದರ ಏನಂತಂದರೆ ನಾವು ಯೇಸು ಕ್ರಿಸ್ತನ ಬಿಟ್ಟರೆ ನಾವು ಫಲ ಕೊಡೋಕ್ಕೆ ಯಾವತ್ತೇನಿಲ್ಲ ಸಾಧ್ಯನೇ ಇಲ್ಲ. ಅಂದರೆ ನಾವು ಫಲ ಕೊಡಬೇಕು ಅಂದರೆ ಯಾರ ಜೊತೆಗಿರಬೇಕು ಕ್ರಿಸ್ತಿನ ಜೊತೆಗೆ, ಅದರ ಕ್ರಿಸ್ತನ ಒಂದು ದೀಕ್ಷಾ ಸ್ಥಾನದಲ್ಲೇ ಇರಬೇಕು. ಅದಕ್ಕೆ ಹೇಳ್ತಾರಲ್ಲ ಅಪೋಸ್ತಲರ ಬರೋ ದೀಕ್ಷಾ ಸ್ಥಾನದ ಅರ್ಥ ಅಂದರೆ ಕ್ರಿಸ್ತನ ಯಾರಲ್ಲಿ ಯಾರು ಕ್ರಿಸ್ತನಲ್ಲಿ ದೀಕ್ಷಾ ಸ್ಥಾನ ತೊಗೊಂಡಿದ್ರೋ ಆತನ ಮರಣದಲ್ಲಿ ಪಾಲ್ಗಾರ ಹಾಕ್ತಿಂಬಿಟ್ಟು ದೀಕ್ಷಾ ಸ್ಥಾನ ತೊಗೊಂಡಿಬಿಟ್ಟು ನೀವು ಮರೆತು ಬಿಟ್ರ ಅಂತ ಹೇಳ್ತಾರೆ. ಅದರ ನಾವು ಅದನ್ನ ಯಾವತ್ತೂ ಮರೆಯಕ್ಕೆ ಹೋಗ್ಬಿಡ್ದು. ನಾವೆಲ್ಲ ಲೋಕದಲ್ಲಿ ಬಾಳ್ತಾರೆ ಅದು ಏನಕ್ಕೆ ಅಂತಾರೆ ಕ್ರಿಸ್ತನ ಮರಣದಲ್ಲಿ ಏನಾಗ್ತಾರಕ್ಕೆ ಪಾಲ್ಗಾರಾಗೋದಕ್ಕೆ. ಅದರ ಅದು ಕೆಲವೊಂದ್ಸರಿ ಮರೆತುಬಿಟ್ಟು ನಾವೇನು ಅಂತಾರೆ ತಿರ್ಗಿ ಆದಾಮ್ ಥರನೇ ಮರಣದಲ್ಲಿ ಪಾಲ್ಗಾರೋದಕ್ಕೆ ಏನು ಮಾಡೋಕೆ ಹೋಗ್ಬಿಡ್ದು ಹೋಗೋದಕ್ಕೆ ಹೋಗ್ಬಿಡ್ದು. ಕ್ರಿಸ್ತನ ಮರಣದಲ್ಲಿ ಅದರ ದಿನನಿತ್ಯ ಬಂದ್ಬಿಟ್ಟು ನಾವು ಏನಕ್ಕೆ ಹೆಂಗಾಗಿರ್ಬೇಕು ಲೋಕದಲ್ಲಿರುವಂಥ ಕಾರ್ಯಗಳಿಗೆ ಸತ್ತೋರಾಗಿ ಕ್ರಿಸ್ತನ ಒಂದು ಮಾರ್ಗದಲ್ಲಿ ಏನಾಗಿರ್ಬೇಕು ಜೀವಂತವಾಗಿರ್ಬೇಕು ಸ್ಯಾಕ್ರಿಫೈಸ್ ಮಾಡೋರಾಗಿರ್ಬೇಕು. ಅದೇ ಆ ಫಲಗಳು ಅದರ ಆ ಫಲಗಳನ್ನ ಅವಾಗೇನಾಗೋದು ದೇವರಿಗೆ ದೇವರಿಗೆ ಮೆಚ್ಚಿಗೆ ಥರ ರೀತಿಯಲ್ಲಿ ಫಲಗಳು ಅದಕ್ಕೆ ನೋಡ್ಬೇಕು. ಅದಕ್ಕೆ ಹೇಳ್ತಾರೆ ಬದಲಾಯಿಸ್ಬೇಕಾದ್ರೆ ಸೈನ್ಸ್ ಕೊಡಬೇಕು ಅಂತ ಹೇಳ್ತಾರೆ.
ಅಂದರೆ ಸೂಚನೆಗಳು ಆ ಕೊಂಬೆಯಲ್ಲಿ ಸೂಚನೆ ನೋಡ್ತಾ ಇದ್ದೀವಿ. ಇವಾಗ ತೋಟಗಾರ ಹೋಗ್ಬಿಟ್ಟು ಏನು ನೋಡ್ತಾನೆ, ಆ ಕೊಂಬೆಯಲ್ಲಿ ನೋಡ್ತಾನೆ, ಕೊಂಬೆಯಲ್ಲಿ ಏನು ನೋಡ್ತಾನೆ, ಮೊಗ್ಗಿದೆಯಾ, ಹೂವಾಗಿದೆಯಾ, ಹೂ ಬಿಡ್ತಾ ಇದೆಯಾ, ಓ ಸರಿ ನೆಕ್ಸ್ಟ್ ಮೊಗ್ಗಿದೆಯಾ, ನೆಕ್ಸ್ಟ್ ಹೂ ಬಿಡ್ತಾರೆ, ಹೂ ಬಿಟ್ಟು ನೆಕ್ಸ್ಟ್ ಬಿಡ್ತದೆ, ಕೈ ಬಿಡ್ತಾರೆ, ಹಂಗೆ ನೋಡ್ಕೊಂಬಿಡ್ತಾನೆ. ಅಲ್ಲ ಅಲ್ಲ ಒಂದು ಇಷ್ಟು ಉದ್ದ ಬ್ರಾಂಚ್ ಬೆಳೆದಿರ್ತಾರೆ, ಅಲ್ಲಿ ಒಂದೇ ಒಂದು ಮೊಗ್ಗು ಇಲ್ಲ, ಬರೀ ಎಲೆಗಳಿತ್ತು ಅಂದರೆ ಯಜಮಾನ್ ಏನು ಮಾಡ್ತಾನೆ, ಕಟ್ ಮಾಡಿ ಬಿಸಿ ಚೆನ್ನಾಗೈತೆ ನೋಡೋಕೆ ಚೆನ್ನಾಗಿದೆ ಬಿಟ್ಬಿಡ್ತಾನೆ. ಇದೊಂದು ಶೋನ, ಫ್ಲವರ್ ಶೋನ ಇಲ್ಲ, ಅದ್ರ ಏನು ಮಾಡ್ತಾರೆ, ಕಟ್ ಮಾಡಿ. ಹಾಂ, ಅದೇ ಥರ ದೇವರ ಮತ್ತು ಲೈಫಲ್ಲಿ ಸೈನ್ಸ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಮ್ಮಿಡಿಯೇಟಾಗಿ ಫಲಗಳನ್ನ ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ, ಅದರ ಕಾನ್ಸಿಕ್ರೇಷನ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ದೇವ್ರು ನಂಗೆ ಫಲಗಳು ಕೊಡೋ ಅಂತ ಕೇಳೋಕೆ ಹೋಗಲ್ಲ. ಯಾಕೆ, ಇನ್ನು ಎಳೆ ಮಕ್ಕಳು ಬೆಳಿಬೇಕು. ಆದರೆ ಒಂದು ಲೈಫಲ್ಲಿ ಬೆಳೆದ ಮೇಲೆ ಅದೊಂದು ಲೈಫಲ್ಲಿ ದೇವ್ರು ಏನು ಮಾಡೋಕೆ ಹೋಗ್ತಾರೆ, ಅದೇ ಅದನ್ನೇ ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ. ಕಾನ್ಸಿಕ್ರೇಷನ್ ಮಾಡಿದ್ಮೇಲೆ ಚೇಂಜ್ ಮಾಡಬೇಕು, ನಮ್ಮಲ್ಲಿ ಬದಲಾವಣೆಗಳೇನಾಗಿರ್ಬೇಕು ಇರಬೇಕು. ಫಸ್ಟ್ ಏನಂದರೆ ಮಗು ಥರ ಚಿಗ್ರಿಗೆ, ನೆಕ್ಸ್ಟು ಫಲಗಳು ಕೊಡೋಂತ ಸ್ಟೇಜಲ್ಲೇ ಬರಬೇಕು, ಬರಬೇಕು. ಅದಕ್ಕೆ ಅದು ಸೈನ್ಸ್ ಇರಬೇಕು. ಆ ಸೈನ್ಸ್ಗಳೇನೆಂದರೆ ಭದ್ರಸರು ಹೇಳ್ತಾರೆ ಅಂದರೆ ಸತ್ಯಕ್ಕಾಗೆ ಆಸಕ್ತಿ, ಅದರ ದೇವರ ಒಂದು ಕೆಲಸ ಮಾಡೋದಕ್ಕಾಗಿ, ದೇವರಿಗಾಗಿ ಮತ್ತು ಸತ್ಯಕ್ಕಾಗಿ ತ್ಯಾಗ ಮಾಡೋಂಥದ್ದು ಆ ಒಂದು ಪ್ರೀತಿ, ಆ ಒಂದು ಏನಾಗಿರ್ಬೇಕು ನಮ್ಮಲ್ಲಿರಬೇಕು ಅಂತ ಹೇಳ್ತಾರೆ. ಅದನ್ನು ನೋಡ್ಬೇಕ್ರೆ ಆ ಒಂದು ಒಬಿಡಿಯನ್ಸ್, ಏನು ಒಬಿಡಿಯನ್ಸ್ ಟು ವರ್ಡ್ ಆಫ್ ಗಾಡ್ ಇಲ್ಲಿ ಹೇಳ್ತೀನಿ. ಇಲ್ಲಿ ಜಾನ್ 14 ಚಾಪ್ಟರ್ ಹೇಳ್ತಾ ಹೋಗ್ತೀನಿ, 21st ವರ್ಸ್ ಓದಿಂತೀನಿ. ಜಾನ್ 14